ओम एकात्म शरीरे भावा ಕೆಲವರು ಆತ್ಮನ ಆತ್ಮನ ಇದನ್ನ ಶರೀರದಲ್ಲಿಯೇ ಹೇಳುತ್ತಾರೆ. ಶರೀರ ಇದ್ದಾರೆ ಆತ್ಮ ಇದ್ದಾನೆ, ಇಲ್ಲ ಅಂತ ಅರ್ಧ ನಿಂತಿತ್ತು. ನಾ ಸ್ವರ್ಗ ಗಮನಾಯ ಅಪರ್ಗ ಗಮನಾಯ ಸಮರ್ಥೋ ದೇಹ ವ್ಯತಿರಿಕ್ತ ಆತ್ಮ ಅಸ್ತಿ ಯತ್ಕೃತ ಚೈತನ್ಯಂ ದೇಹೇ ಸ್ವಾದಲ್ಲಿಗಳಾಯಿತು. ಸ್ವರ್ಗವನ್ನು ಕುರಿತು ಹೋಗುವುದಕ್ಕಾಗಿ ಆಗಲಿ, ಮೋಕ್ಷವನ್ನು ಹೊಂದುವುದಕ್ಕಾಗಿ ಆಗಲಿ, ಸಮರ್ಥನಾದ ದೇಹಕ್ಕಿಂತ ಬೇರೆಯಾದ ಒಬ್ಬ ಆತ್ಮ ಅಂತ ಇಲ್ಲವೇ ಇಲ್ಲ. ಹಾಗಿದ್ದಿದ್ರೆ ಆ ಆತ್ಮ ಆ ವ್ಯತಿರಿಕ್ತವಾದ ಆತ್ಮದಿಂದ ಈ ಚೈತನ್ಯ ದೇಹಕ್ಕೆ ಬಂದಿದೆ ಎಂದು ಅನ್ಬಹುದಾಗಿತ್ತು. ದೇಹ ಏವತ್ತು ಚೇತನ ಚೇತನಶ್ಚ ಆತ್ಮ ಇತಿ ಪ್ರತಿಜಾನತೆ. ದೇಹ ಏವತ್ತು ಅಂತ ದೇಹವೇ ದೇಹವೇ ಚೇತನ ಆತ್ಮ ಚೈತನ್ಯ ವಿಶಿಷ್ಟ ಕಾಯ ಪುರುಷ ಸೂತ್ರ. ದೇಹವೇ ಚೇತನವಾದ ಆತ್ಮ ಅಂತ ಹೇಳಿ ಪ್ರತಿಜಾನತೆ ಬಹುಜನ. ಅದು ಏಕಶನ ಹೇಗೆ ಪ್ರತಿಜಾನೀತೆ ಪ್ರತಿಜಾನಾತೆ ಪ್ರತಿಜಾನತೆ ಜಾನೀತೆ ಜಾನಾತೆ ಜಾನತೆ ತಿಳ್ಕೋಬೇಕು ನೀವು. ಒಂದು ತಿಳ್ಕೊಳ್ಳಲ್ಲ ಹನ್ನೊಂದು ನೂರು ಸಲ ಹೇಳಿದ್ರಿ ಇದನ್ನ ಹಂಗೇ ಇರ್ತೀರ. ಜಾನೀತೆ ಜಾನಾತೆ ಜಾನತೆ ಅಜ್ಞಾನ ಬೋಧನೆಗೆ ಹಾಗಾಗುತ್ತೆ. ಆತ್ಮೀಯ ಪದ ಜಾನಾತಿ ಜಾನೀತ ಜಾನಂತಿ ರಶ್ಮಿ ಪದ. ಹೇತುಂಚ ಆಚಕ್ಷತೆ ಶರೀರೇ ಭಾವಾದಿತಿ. ಮಾನವನ್ನು ಕೂಡ ಕೊಡ್ತಾರೆ. ಏನು ಶರೀರವಿದ್ದಾಗ ಚೈತನ್ಯ, ಶರೀರವಿದ್ದೇ ಚೈತನ್ಯ ಇಲ್ಲ, ಆದ್ರೆ ಶರೀರದ್ದೇ ಚೈತನ್ಯ, ಶರೀರಕ್ಕೆ ನಿತ್ಯವಾಗಿ ಸೇರ್ಕೊಂಡಿದೆ ಅಂತ. ಅದು ಹೇಗಂದ್ರೆ ಹೇಳ್ತಂದ್ರೆ ಬಲ್ಬ್ ಇದ್ದಾಗ ಬೆಳಕು, ಬಲ್ಬ್ ಇಲ್ದೇ ಬೆಳಕಿಲ್ಲ, ಆದ್ರಿಂದ ಬೆಳಕು ಬಲ್ಬ್ ಇದೇ ಹೇಳಂಗಾಯ್ತು. ಕರೆಂಟ್ ಅಲ್ಲ, ಬಲ್ಬ್ ಇದ್ದಾಗ ತಾನೇ ಬೆಳಕು ಕೊಡೋದು, ಬಲ್ಬ್ ಇದ್ದೇ ಬೆಳಕು ಕೊಡೋದಲ್ಲ. ಅದ್ರಿಂದ ಬಲ್ ಬೆಳಕು ಯಾವ್ದು ಬೆಳಕು ಬಲ್ಬ್ ಇಂದು ಅಂತಂದ್ರೆ ಬಲ್ಬಿನ ಬೆಳಕಾಗತ್ತ ಕರೆಂಟ್ ಇನ್ನಲ್ವಾ. ಆ ರೀತಿ ಹೇಳ್ತಾ ಇದ್ದಾನೆ ಅವನು. ದೇಹ ಇದ್ದಾಗ ಚೈತನ್ಯ ತಿಳ್ಕೊಳುತ್ತೆ, ದೇಹ ಇದ್ದೇ ಇದ್ದಾಗ ಚೈತನ್ಯ ತಿಳ್ಕೊಳ್ಳಲ್ಲ, ಆದ್ರೆ ಚೈತನ್ಯ ಅನ್ನೋದು ದೇಹದ್ದೇ ಅಂತ ತರ್ಕ. ಯದ್ದಿ ಎಸ್ಮಿನ್ ಸತಿ ಭವತಿ ಅಸತಿ ಚ ನ ಭವತಿ ತತ್ ತದ್ಧರ್ಮತ್ವೇನ ಅಧ್ಯವಸೀಯತೆ ಯಥಾ ಅಧಿಧರ್ಮವು ಸೌಷ್ಠ. ಯಾವುದು ಯಾವ್ದು ಇದ್ದಾಗ ತೋರತ್ತ ಸಿಹಿ ಸಕ್ಕರೆ ಇದ್ದಾಗ ತೋರತ್ತ, ಸಕ್ಕರೆ ಇದ್ದಾಗ ತೋರತ್ತ ಸಿಹಿ ಅಂದ್ರೆ ಸಕ್ಕರೆ ಧರ್ಮ. ಖಾರ ಮೆಣಸಿನಕಾಯಿ ಇದ್ದಾಗ ತೋರತ್ತ, ಮೆಣಸಿನಕಾಯಿ ಇದ್ದಾಗ ತೋರ ಅಂದ್ರೆ ಮೆಣಸಿನಕಾಯಿ ಧರ್ಮ ಖಾರ. ಹಾಗೆ ಹಾಗೆ ಉಷ್ಣ ಪ್ರಕಾಶ ಅಗ್ನಿ ಇದ್ದಾಗ ತೋರುತ್ತೆ, ಅಗ್ನಿ ಇದ್ದಾಗ ತೋರಲ್ಲ. ಆದ್ರೆ ಯಾರ್ದು ಉಷ್ಣ ಪ್ರಕಾಶ ಅಗ್ನಿ ಇದೆ. ಹಾಗೆ ಯದ್ದಿನ ಎದ್ದಿಗೂ ಎದ್ ಯಾವ ವಿಶೇಷ ಉಂದ ಸ್ವರೂಪ ಎಷ್ಟು ಸ್ವರೂಪ ಅಂತ, ಯಾವ ಸ್ವರೂಪವು ಯಾವ್ದಿದ್ದಾಗ ಇರುತ್ತದೆಯೋ ಯಾವ್ದಿದ್ದಾಗ ಇರೋದಿಲ್ಲವೋ ಅದು ಅದರ ಧರ್ಮ ಅಂತಲೇ ನಿಶ್ಚಯವಾಗುತ್ತದೆ. ಹೇಗೆ ಉಷ್ಣ ಪ್ರಕಾಶ ಸ್ವರೂಪವು ಅಗ್ನಿಯ ಧರ್ಮ, ಅಗ್ನಿ ಇದ್ದಾಗವೇ ಉಷ್ಣ ಪ್ರಕಾಶ, ಅಗ್ನಿ ಇದ್ದೇ ಪ್ರಕಾಶ ಇಲ್ಲ. ಆದ್ರಿಂದ ಉಷ್ಣ ಪ್ರಕಾಶ ಯಾರ್ದು ಅಗ್ನಿದು. ಪ್ರಾಣಚೇಷ್ಟ ಚೈತನ್ಯ ಆತ್ಮ ಚೈತನ್ಯ ಸ್ಮೃತ್ಯಾದೇಹ ಆತ್ಮಧರ್ಮತ್ವೇನ ಅಭಿಮತ ಆತ್ಮವಾದಿನ. ಆತ್ಮವಾದಿಗಳು ಏನಂತ ಒಪ್ಕೊಂಡಿದೆ ಅಭಿಮತನೇ ಒಪ್ಪಿಗೆಯಾಗಿದೆ ಅಂತ. ಆತ್ಮವಾದಿಗಳಿಗೆ ಯಾವ ಒಪ್ಪಿಗೆಯಾಗಿದೆ? ಪ್ರಾಣ ಚೇಷ್ಟೆ ಮತ್ತು ಚೈತನ್ಯ ಸ್ಮೃತಿ ಮುಂತಾದವುಗಳು ಆತ್ಮಧರ್ಮ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವರು ದೇಹ ಧರ್ಮ ಅಂತಾರೆ. ಇಬ್ಬರಿಗೂ ಕಾಂಟ್ರವರ್ಸಿ ವಿರೋಧ. ಉಸಿರಾಟದ ಪ್ರಾಣ ಚೇಷ್ಟೆಯನ್ನು ಉಸಿರಾಟ ಆಡೋದು ಬೇಕಾಗಬಹುದು. ಇತ್ಯಾದಿಗಳು ಮತ್ತು ಅರಿವು ನೆನಪು ಭಯ ಇತ್ಯಾದಿಗಳೆಲ್ಲ ಅರಿವಿದ್ದಾಗತ್ತೆ, ಅರಿವಿಂದ ಧರ್ಮ ನಾವು ಅಂತ. ಈ ರೀತಿ ಆತ್ಮವಾದಿಗಳು ಆತ್ಮಧರ್ಮವಾಗಿ ತಗೊಂಡಿದ್ದಾರೆ. ಚೇಪಿ ಅಂತರೇವ ದೇಹೇ ಉಪಲಭ್ಯಮಾನ ಅನುಪಲಭ್ಯಮಾನ ದೇಹವ್ಯತಿರಿಕ್ತೇ ಧರ್ಮಿಣಿ ಧರ್ಮಾಯೋಭಿಮರ್ಹಂತೆ. ಪ್ರಾಣಚೇಷ್ಟ
చైతన్య స్ఫూర్త్యాదయ ఏ సంతి అత్యే పింద విశాటం దేహదే సమ్మ ప్రాణ విశాటార్థం ఏం తెలియదు నెనపు మత్తు అరివు ಎಲ್ಲವೂ ಕೂಡ ದೇಹವು ಲಭ್ಯಮಾನ ದೇಹದಲ್ಲಿ ತೋರ್ತಾ ಇದೆ, ಹೊರಗಡೆ ತೋರ್ತಾ ಇದೆ, ಇಲ್ಲಿ ತೋರ್ತಾನಪ್ಪ ಈ ಜಾಗದಲ್ಲಿ ಅರಿವು ಪ್ರಾಣಚೇಷ್ಟೆ ಇಲ್ಲ ತೋರ್ತಾ ಇದ್ರಲ್ಲೆ, ಇದ್ರಲ್ಲಿ ಏನು ತೋರಲ್ಲ, ಇದ್ರಲ್ಲಿ ತೋರತ್ವಾ ಇಲ್ಲಿ ತೋರಲ್ಲ, ಮತ್ತೆ ಎಲ್ಲಿ ತೋರುತ್ತೆ, ದೇಹದಲ್ಲಿ ತೋರುತ್ತೆ. ಯಾವುದು ಪ್ರಾಣ ಮತ್ತೆ ಚೈತನ್ಯ ಮತ್ತೆ ಸ್ಮೃತ್ಯಾದಿಗಳು ರಾಗ ದೇಶ ಸ್ಮೃತಿ ಭಯ ಉದ್ವೇಗ ಎಲ್ಲವೂ ದೇಹದಲ್ಲಿ ತೋರುತ್ತೆ. ಆದ್ದರಿಂದ ದೇಹದಲ್ಲಿ ತೋರುದಿಲ್ಲ ಅಂತಾದ ಧರ್ಮಿಯಾದ ದೇಹದ್ದೇ ಆಗಬೇಕು. ದೇಹವೇದಕ್ಕೆ ಧರ್ಮಿ ದೇಹವೇದಿಕ ಧರ್ಮದಲ್ಲಿ ಇಲ್ಲದೆ ಇದ್ದಾಗ ಇವುಗಳು ದೇಹಧರ್ಮ ಹೊರತುಪಡಿಸಿ ದೇಹಧರ್ಮವಾಗುವುದಕ್ಕೆ ಅರ್ಹವಾಗಿದೆ. ಧರ್ಮಿಣಿ ದೇಹ ಧರ್ಮ ಆಗಲ್ಲ, ದೇಹವೇದಕ್ಕೆ ಧರ್ಮಿಣಿ ಅಹಿಂದೇ ಅಂತ ಅನ್ವಯ. ಧರ್ಮಿಯಾದಂತಹದ್ದು ದೇಹಕ್ಕಿಂತ ಬೇರೆ ಆಗಿರುತ್ತೆ. ಇವಾಗ ಇದು ಆತ್ಮ ಇದು ದೇಹ ಅಂತ ಬೈಫರ್ಕೇಶನ್ ಮಾಡಿ ಎರಡು ತೋರಿಸಿ ಇದು ಈ ಗುಣಗಳು ಇದು ಈ ಗುಣ ತೋರ್ಸೋಕ್ಕಾಗುತ್ತೋ ಬಿಡಿ. ಹಾಗೆ ಇನ್ಮೇಲೆ ದೇಹದ್ದೇ ಅಲ್ಲ, ದೇಹದಲ್ಲೇ ತೋರುತ್ತೆ, ದೇಹದಲ್ಲೇ ಇದೆ, ದೇಹ ಹೋದೇ ಹೋಯ್ತು. ದೇಹ ಹೋಗಿ ಸತ್ತೋಯ್ತು ಅಂದ್ರೆ ಕಾಷ್ಠ ಲೋಷ್ಟ ಸಮ, ಕಟ್ಟಿಗೆ ಮಣ್ಣು ಹೆಂಟೆ ಸಮಾನ ಆಗ್ಬಿಡುತ್ತೆ. ದೇಹ ಇದ್ದಾಗ ಇರುತ್ತೆ, ದೇಹ ಹೋಯ್ತು ಆಗ್ಬೋಯ್ತು ಅಂತ ಅವನು ಹೇಳ್ತಾರೆ. ದೇಹ ಇದ್ದಾಗೂ ಇಲ್ಲಲ್ಲ ಅದಕ್ಕೆ ಏನ್ ಹೇಳ್ತೀರಾ ಅಂತಂತಾರೆ. ಅರಿವು ನಿದ್ದೆಯಲ್ಲಿ ದೇಹ ಇರುತ್ತೆ, ಅರಿವಿರಲ್ಲ. ಇವಾಗ ಅಲ್ಲ ಶ್ರೀಮಂತ ಭಾಷೆ ಶ್ರೀಮಂತರು ಮುಂದೆ ಇವನು ಏನಂತಾನೆ ಅನ್ನ ಹೇಳ್ತೀರಕ, ದೇಹವಿದ್ದಾಗಲೇ ತೋರುತ್ತೆ, ದೇಹವಿದ್ದೆ ಇದ್ದಾಗ ತೋರಲ್ಲ. ಅದರಿಂದ ದೇಹದ್ದೇ ಧರ್ಮ, ಹೊರಡೆ ಎಲ್ಲೂ ತೋರೋದಿಲ್ಲ, ಹೊರಡೆ ಆತ್ಮ ದೇಹ ತೋರ್ಸೋಕ್ ಆಗಲ್ಲ. ಹಾಗಾಗಿ ಹೊರಗಿನ ನೋವು ತಪ್ಪು. ತಸ್ಮಾತ್ ಅವ್ಯತಿರೇಕೋ ದೇಹ ಆತ್ಮನಃ ಇತಿ. ಹಾಗೆಯಿಂದ ಆತ್ಮನು ದೇಹಕ್ಕಿಂತ ಬೇರೆಯಾದವನಲ್ಲ. ಆತ್ಮನಃ ಕರ್ತನ ಸೃಷ್ಟಿ, ಆತ್ಮನು ದೇಹ ಅವ್ಯತಿರೇಕ, ಆತ್ಮನು ದೇಹಕ್ಕಿಂತ ಬೇರೆಯಲ್ಲದವನು ಅಂತಲೇ ಸಿದ್ಧಾಂತ ಮಾಡ್ಕೋಬೇಕು. ಪೂರ್ವಕ್ಷಿ ಹೊರಗಿನ ಸಿದ್ಧಾಂತ ಮಾಡ್ಕೊಬಾರಲ್ಲ, ಪೂರ್ವಕ್ಷಿ ಮಾಡ್ಕೋಬಹುದು. ಚಾರ್ವಾಕ ಇದ್ದಾರೆ, ಆತ್ಮನು ದೇಹ ಧರ್ಮದಿಂದ ಕುಂಬದವನೇ, ದೇಹ ಧರ್ಮದವನೇ. ದೇಹ ಬಿಟ್ಟು ಅಸ್ತಿತ್ವವೇ ಇಲ್ಲ. ಈ ರೀತಿ ಬರುವಾಗಿ ಅದಕ್ಕೆ ಸೂತ್ರಕಾರ ಹೇಳಿದ್ದಾರೆ, ಓಂ ವ್ಯತಿರೇಕ ಸದ್ಭಾವ ಭಾವಿತ್ವಾನ್ನ ಉಪಲಬ್ಧಿವದ್. ಆತ್ಮ ವ್ಯತಿರೇಕ ಅನ್ನೋದು ವಾಕ್ಯ, ಆತ್ಮನು ದೇಹಕ್ಕಿಂತ ಬೇರೆಯಾದವರು. ಏಕೆಂದರೆ ದೇಹವಿದ್ದರೂ ಕೂಡ ಚೈತನ್ಯವಿರುವುದಿಲ್ಲ. ಇಲ್ಲಿ ಸುಶಕ್ತಿ ಸಮಾಧಿ ಮೂರ್ಛಾದಿಗಳಲ್ಲಿ ದೇಹವಿದೆ, ಚೈತನ್ಯವಿಲ್ಲ. ಆದ್ದರಿಂದ ದೇಹ ಧರ್ಮವಲ್ಲ. ಮೂರ್ಛೆ ಹೋದಾಗಂತೂ, ಕೋಮ ಹೋದಾಗಂತೂ ಸುತ್ತಿಯನ್ನು ಹೊಡೆದು ಹೆಚ್ಚರ ಆಗಲ್ಲ, ಒಣಕೆಯನ್ನು ಹೊಡೆದು ಹೆಚ್ಚಾಗಲ್ಲ. ದೇಹ ಧರ್ಮ ಆದರೆ ಆಮೇಲೆ ಅವನಿಗೆ ಆ ದೋಷ ಹೋಯ್ತು, ಕೋಮದಿಂದ ಹೊರಗೆ ಬಂದ, ಮೂರ್ಛೆಯಿಂದ ಹೊರಗೆ ಬಂದ, ಹೆಚ್ಚಾಯಿತು ಅಂದ ಮುಟ್ಟುಗಳು ಹೆಚ್ಚಾಗುತ್ತೆ, ಅರಿವಾಗುತ್ತೆ. ಅಂದೇನಾಯ್ತು, ಯಾರದ್ದೋ ಸೇರುವಿಕೆ, ಯಾರದ್ದೋ ಬಿಟ್ಟೋಗುವಿಕೆ ಆಗ್ತಾ ಇದೆ. ಕರೆಂಟ್ ಬಲ್ಬ್ಗೆ ಹೇಗೆ ಕರೆಂಟ್ ಬಂದು ಹೋಗಿ ಮಾಡುತ್ತೋ, ದೇಹಕ್ಕೆ ಚೈತನ್ಯ ಬಂದು ಹೋಗಿ ಮಾಡ್ತಾ ಇದೆ. ದೇಹಕ್ಕಿಂತ ಬೇರೆಯಾಗಿದೆ ಸದ್ಭಾವ ಭಾವನೆ ಸೇರಿದ್ದಾಗ ಕೂಡ ಚೈತನ್ಯ ಇಲ್ಲವಾದ್ದರಿಂದ ಹೇಳು ನತು. ಆದರೆ ಅದಿದ್ದರೂ ಇರುವುದಿಲ್ಲ, ಆದರೆ ಅವ್ಯತಿರೇಕವಲ್ಲ. ನತು ಅವ್ಯತಿರೇಕ ಅಂತ, ಅವ್ಯತಿರೇಕ ಅಂದ್ರೆ ಚೈತನ್ಯವು ಆತ್ಮ ಒಂದೇ ಅಂತಲ್ಲ, ಯಾವುದನ್ನು ಉಪಲಬ್ಧಿಯಂತೆ ಅರಿವಿನಂತೆ ಇಷ್ಟ ಆಗ್ತದೆ. ಸೂಕ್ತ ಅರ್ಥ ಆಯ್ತು. ಇದೇ ಕಹ ತದ್ಭಾವ ಭಾವಿತ್ವ ನಾತು ಉಪಲಬ್ಧಿ ಹೋಯ್ತು. ಪಂಚಪದ ಐದು ಪದ ಇರತಕ್ಕಂತಹ ಸೂಕ್ತ ಇದು ಸಿದ್ಧ. ಏವಂ ಪ್ರಾಪ್ತಿಯ ಬ್ರಹ್ಮ ಪೂರ್ವಕ್ಷ ಬರಲಾಗಿ, ದೇಹಧರ್ಮವೇ ಚೈತನ್ಯ ಪೂರ್ವಕ್ಷ ಬರಲಾಗಿ, ಅದು ದೇಹವೇ ಆತ್ಮ. ಅದಕ್ಕೆ ನಾವು ಹೇಳ್ತೀವಿ, ನತ್ವೇತು ದೃಷ್ಟಿ ಯದುಕ್ತಂ ಅವ್ಯತಿರೇಕೋ ದೇಹಾದಾತ್ಮನಃ ಇತಿ. ಏನ್ ಪೂರ್ವಕ್ಕೆ ಹೇಳಿದ, ಆತ್ಮವನ್ನು ದೇಹಕ್ಕಿಂತ ಬೇರೆ ಎಲ್ಲದವನು ಅಂತ.
ಇಹಾದು ಆತ್ಮ ವ್ಯತಿರೇಕ ಅಂತ ಏನು ಹೇಳ್ದ ಅದು ಸರಿಯಲ್ಲ. ಹಾಗೆ ವ್ಯತಿರೇಕ ಏವ ಅಸಿ ದೇಹ ಭವಿತು ಬರುತ್ತದೆ. ಪಶ್ಯಾನ ಆತ್ಮನಃ ದೇಹ ವ್ಯತಿರೇಕ ದೇಹಕ್ಕಿಂತ ಕಿರಿಯಾಗಿ ಕೇಳದೆ ಹೊಂದತ್ತೆ ಮುಕ್ತವಾಗಿ ಕಡಿಯಾಗಿದೆ. ಅದೇ ಒಂದು ಅಂಗಳ ಆಗುವಂಥದ್ದು ದೇಹಕ್ಕಿಂತ ಬೇರೆಯಾಗಿದ್ದಾನೆ ಎನ್ನುವುದೇ ಅಷ್ಟೇ ಅಲ್ಲ, ದೇಹವೇ ಅರಿವಿಗೆ ವಿಷಯವಾಗ್ತಾ ಇದೆ. ಅದೇ ದೇಹವೇ ಅರಿವಾಗುತ್ತೆ, ದೇಹವೇ ಅರಿವಾದ್ರೆ ದೇಹ ಅರಿವು ಅರಿವಿಗೆ ಇದಾಗಲ್ಲಪ್ಪ. ಕರ್ಮಕರ್ತವ್ಯ ಸದ್ಭಾವಿತ್ವ ಸದ್ಭಾವ ಅದು ದೇಹವಿದ್ದಾಗ ಅಭಾವಿತ್ವ ಚೈತನ್ಯ ಇಲ್ಲವಾದ್ದರಿಂದ ಅಂತ. ಈ ದೇಹಭಾವೇ ಭಾವ ದೇಹದಲ್ಲಿ ಆತ್ಮನಿರ್ಮಾಣ ಮನ್ಯೇತ. ಅಥವಾ ದೇಹಭಾವೇ ಪ್ಯಭಾವಾದ ಧರ್ಮತ್ವಮೇವ ಯಶಾಂ ಕಿಂ ನ ಮನ್ಯೇತ. ಅಲ್ಲಯ ಪೂರ್ವಕಿ ದೇಹ ಇದ್ದಾಗಲೇ ಅರಿವಿರೋದ್ರಿಂದ ದೇಹ ಧರ್ಮಿತ್ವ ಯಾವುದು ಆತ್ಮಧರ್ಮಗಳು ಆತ್ಮಧರ್ಮವಾದ ಅರಿವು ಇಚ್ಛಾ ಸ್ಮೃತಿ ಅನೇಕ ಪ್ರತ್ಯೇಕ ಅನುಭವಗಳು ಅದೆಲ್ಲ ದೇಹಧರ್ಮವೇ ಅಂತ ಹೇಳಿ ಯೋಚನೆ ಮಾಡುವುದಾದರೆ ಆಗ ನಾನು ಹೇಳಿ ಕೇಳು, ದೇಹ ಇದ್ದಾಗಲೂ ಕೂಡ ಅವುಗಳು ಇರುವುದಿಲ್ಲ. ದೇಹ ಬಿದ್ದುಕೊಂಡಿದೆ ದೇಹ, ಅದು ಇಚ್ಛಾ ಸ್ಮೃತಿ ರಾಗದ್ವೇಷಾದಿಗಳು ಯಾವುದೂ ಇಲ್ಲ, ದಾಟ ಇರುತ್ತೆ ಇರುವುದಿಲ್ಲವಾದ್ದರಿಂದ ಅತಧರ್ಮ ಅದು ದೇಹ ಧರ್ಮ ಅಲ್ಲ ಅಂತ ಹೇಳಿ ಯಾಕೆ ಹಾಗೆ ಯೋಚನೆ ಮಾಡಲ್ಲ ನೀನು? ಹಾಗೆ ಯೋಚನೆ ಮಾಡು, ದೇಹವಿದ್ದಾಗಲೇ ತೋರುತ್ತೆ ಅದು ದೇಹ ಧರ್ಮ ಅನ್ನುವಾಗಿ ದೇಹವಿದ್ದಾಗಲೂ ತೋರಲ್ಲ ಆದ್ರಿಂದ ಅದು ಧರ್ಮ ಅಲ್ಲ ಅಂತ ಹೇಳು. ಸಮಾಧಿ, ಮೂರ್ಛೆ, ಕೋಮ, ನಿದ್ದೆ ಅಲ್ಲಲ್ಲ, ದೇಹ ಮುಟ್ಟಿದ್ರು ಅರಿವೇ ಆಗಲ್ಲ, ದೇಹ ಮೇಲೆ ಹಾವು ಹರಿದೋಗುತ್ತೆ ಹೊಸ್ತೇ ಆಗಲ್ಲ. ಅದೇ ದೇಹ ಧರ್ಮ ಅಂತೀರ, ದೇಹ ಧರ್ಮ ಅಲ್ಲ ಅಂತ ಯಾಕೆ ಅಂದ್ಕೊಳಲ್ಲ ಅಂತ. ಈ ಕಡೆ ಉಲ್ಟ ದೇಹ ಧರ್ಮ ವೈಲಕ್ಷಣ್ಯ, ದೇಹ ಧರ್ಮಕ್ಕೂ ಚೈತನ್ಯ ಧರ್ಮಕ್ಕೂ ವಿಲಕ್ಷಣತೆ ಇರೋದ್ರಿಂದ ದೇಹ ಧರ್ಮ. ಚೈತನ್ಯದ ಸ್ವಭಾವವು ದೇಹ ಸ್ವಭಾವವು ಬಹಳ ವ್ಯತ್ಯಾಸ ಆಗಿದೆ. ಏಹಿ ಧರ್ಮ ಏಹಿ ದೇಹ ಧರ್ಮ ಉಪಾದಯ ಯಾವ ದೇಹಂ ಭವಂತಿ ದಪ್ಪಿಗಿರೋದೋ ಕಪ್ಪಿಗಿರೋದೋ ಕುಳ್ಳಿಗಿರೋದೋ ಇತ್ಯಾದಿ ದೇಹ ಧರ್ಮ ಏನೇನುಂಟು ರೂಪ ಆಕಾರ ಒಂದು ಗುಣ ಅವುಗಳು ದೇಹ ಇರೋವರೆಗೂ ಇದ್ದೇ ಇರುತ್ತೆ. ಆ ಕರ್ರಿಗೆ ಇನ್ನೊಂದ ಬೇರೆ ಕರ್ತ ಬೆಳಗಾಗ್ಬಿಡಲ್ಲ, ಇನ್ನೊಂದ ಆಗ್ಬಿಡುತ್ತೆ ಕಷ್ಟ ಕರ್ರಿಗೆ ಆಗಿರ್ತದೆ. ಬೆಳಗಿನ ಕರ್ರಿಗೆ, ಸಂಜೆನ ಕರ್ರಿಗೆ, ನಾಳೆನೂ ಕರ್ರಿಗೆ, ನಿದ್ದೆಯಲ್ಲೂ ಕರ್ರಿಗೆ, ಮೂರ್ಛೆಯಲ್ಲೂ ಕರ್ರಿಗೆ ಇರುತ್ತೆ. ಕರ್ರಿಗಿರೋದೇ ಕರ್ರಿಗೆ ಇರುತ್ತೆ ಯಾವಾಗಲೂ. ದಪ್ಪ ಇದ್ದು ದಪ್ಪಾಗೇ ಇರುತ್ತೆ, ಕುಳ್ಳಾಗಿ ಕುಳ್ಳಾಗೇ ಇರುತ್ತೆ. ಎಲ್ಲಿವರೆಗೆ ದೇಹ ಇರುತ್ತೋ ಅಲ್ಲಿವರೆಗೂ ಆ ಉಪಾದಿಗಳು ದೇಹ ಧರ್ಮವಾಗಿರುತ್ತೆ. ಪ್ರಾಣಚೇಷ್ಟಾದಯಸ್ತು ಸತ್ಯಮಿದೇ ಹೇ ವೃತಾವಸ್ಥಾ ಅನ್ನ ಭವಂತಿ. ಪ್ರಾಣ ಅಥ ಚೇಷ್ಟೆ ಅಂದ್ರೆ ಪ್ರಾಣದ ಚೇಷ್ಟೆ ಮತ್ತು ಸ್ಮೃತಿ ಆದಿ ಸ್ಮೃತಿ ರಾಗದ್ವೇಷಾದಿಗಳು ಶೋಕಮೋಹಾದಿಗಳು ಅವುಗಳು ದೇಹ ಇದ್ರೂ ಕೂಡ ಮರಣಾವಸ್ಥೆ ಇಲ್ಲ, ದೇಹವೇ ಇಲ್ಲ, ಶೋಕ ಮೋಹ ಇಲ್ಲ, ರಾಗದ್ವೇಷ ಇಲ್ಲ, ಹರ್ಷವಿಷಾದ ಇಲ್ಲ, ಭಯ ಉದ್ವೇಗ ಯಾವುದೂ ಇರಲ್ಲ, ನೆನಪಾಗೋದೂ ಇಲ್ಲ. ಮೃತಾವಸ್ಥೆ ನೆನಪು ಮೃತಾವಸ್ಥೆ ಮೃತಾವಸ್ಥೆಯಲ್ಲಿ ಕೊರಡು ಕೊರಡು ಕೊಡ್ದು ಕೊರಡು ಮರದ ಕೊರಡು ಹಾಗೆ ಕೊರಡು ಬಿದ್ದೇ ಬಿದ್ದಿರ್ತಾರೆ. ಒಣಗಿರೋ ಮರ ಕೊರಡು ಇರುತ್ತಲ್ಲ ಅದಕ್ಕೆ ಎಷ್ಟು ಕೊಡ್ಲಿ ಹೊಡೆದು ಏನಾಗಲ್ಲಪ್ಪ, ಅದಕ್ಕೆ ಪೆಟ್ಟಾಗಲ್ಲಪ್ಪ, ಪೆಟ್ಟಾಗದ ಜೀವದ ಮರ ಕೊಡದೆ ಪೆಟ್ಟಾಗದ ರಸ ಬರುತ್ತೆ. ಒಣಗೋಗಿ ಮರದ ದಿಮ್ಮಿ ಕೊರಡು ಅದು ಅನಾಕಾರ ಮೂರ್ತಿ ಒಣಗೋಗಿದೆ, ಚಕ್ಕೆ ಆಗೋಗಿದೆ, ಹಂಗೆ ಆಗ್ಬಿಟ್ಟು ದೇಹ ಮೃತಾವಸ್ಥೆಯಲ್ಲಿ. ಯಾವ ರಾಗದ್ವೇಷ, ಹರ್ಷ ವಿಷಾದ, ಶೋಕಮೋಹ, ಭಯ ಉದ್ವೇಗ, ಕಾಮಕ್ರೋಧ ಏನು ಇರಲ್ಲ ಮೃತಾವಸ್ಥೆಯಲ್ಲಿ. ಅದೇ ದೇಹ ಇರುತ್ತೆ, ದೇಹ ಇದ್ರು ಕೂಡ ಇದೆಲ್ಲ ಇರೋದಿಲ್ಲ. ದೇಹ ಧರ್ಮಸ್ಥೆ ಉಪಾದೇಹ ದೇಹ ಧರ್ಮಸ್ಥೆ ಉಪಾದೇಹ ಪರೈರಪಿ ಉಪಲಭ್ಯಂತೆ ಆತ್ಮಧರ್ಮ ಚೈತನ್ಯ ಸತ್ಯಾದಯ ಚೈತನ್ಯ ಸತ್ಯಾದಯ
ಪಾಯಿಂಟ್ ನಂಬರ್ ಟೂ ಇದು ಎರಡನೇ ಪಾಯಿಂಟ್ ಏನು ದೇಹದ ಧರ್ಮವಾದಂತಹ ಸ್ಥೂಲ ಕೃಷ್ಣ ಮುಂತಾದ ಬೇರೆಯವರು ಕೂಡ ಕಾಣ್ತಾರೆ. ಆದರೆ ಚೈತನ್ಯ ಸ್ಮೃತಿ ಮುಂತಾದವನ್ನು ನೋಡಿ ಬೇರೆಯವ್ರು ನೋಡೋಕ್ಕಾಗತ್ತಾ? ನನ್ನ ಏನು ನನ್ನ ನೆನಪಿದೆ, ನನಗೇನು ಸಂತೋಷ ಆಗ್ತಾ ಇದೆ, ಏನು ನಾನು ಬಯಸ್ತಾ ಇದ್ದೀನಿ, ಅಥವಾ ನನಗೆ ಏನು ಏನು ಮನಸ್ಸಿನ ಯೋಚನೆ ಇದೆ ನಿಮ್ಗೆ ಗೊತ್ತಾಗತ್ತಾ? ನನ್ನ ಮನಸ್ಸಿನ ಯೋಚನೆಗಳಾಗಲಿ ವಿಚಾರಗಳಾಗಲಿ ಅನಿಸಿಕೆಗಳಾಗಲಿ ಯಾರು ಬೇರೆ ಗೊತ್ತಾಗಲ್ಲ. ಅದೇ ಧರ್ಮ ಬೇರೆ ಕಾಣುತ್ತೆ ಅವನು ತಾನೆ ಒಳಗಿದೆ ಸ್ವಾಮಿ, ಅದಕ್ಕೆ ಕಾಣಲ್ಲ. ಅದು ಮಾತ್ರ ದೇಹ ಧರ್ಮವಲ್ಲ ಅಂತ ಹೇಳುವ ರಕ್ತ ಮೂಳೆ ಮಾಂಸ ಕಾಣಲ್ಲ. ಅದು ಮಾತ್ರ ಇಲ್ಲ ಅಂತ ದೇಹ ಧರ್ಮ ಅಲ್ಲ ಅಂತಾರು ನೋಡ್ಬೋದಪ್ಪ. ಹಾಗೆ ನೋಡಕ್ಕಾಗುತ್ತೆ ಒಟ್ಮೇಲೆ ಆರ್ತಿದೆಯಪ್ಪ ನೋಡಕ್ಕಾಗತ್ತ ಅಷ್ಟ. ಅಪಿಚ ಸತಿ ಹಿ ತಾವತ್ ದೇಹೆ ಸತಿ ದೇಹ ಇದ್ದಾಗ ಬದುಕಿರುವ ಅವಸ್ಥೆಯಲ್ಲಿ ಇವುಗಳೆಲ್ಲ ಇದೆ ಅನ್ನೋದನ್ನ ನಾವು ನಿಶ್ಚಯ ಮಾಡ್ಕೊಳಕ್ ಆಗತ್ತೆ. ಯಾವುದು ಸತ್ಯಾದಿಗಳೆಲ್ಲ ಇದೆ ನಿಶ್ಚಯ ಮಾಡ್ಕೊಳ್. ಆದ್ರೆ ಇಲ್ಲ ದೇಹ ಇದೆ ಅಂತ ಇಲ್ಲ ಅಂತ ನಿಶ್ಚಯ ಮಾಡ್ತೀಯ? ಅಸತಿ ದೇಹೆ ಅಭಾವ ಕಥ ನಿಶ್ಚಯ ಸಿಕ್ಕಿದೆ, ಅಲ್ಲಿ ಚೈತನ್ಯ ಇಲ್ಲ ಅಂತ ಹೆಂಗ್ ನಿಶ್ಚಯ ಮಾಡ್ತೀಯ? ಬದುಕಿರುವಾಗ ಚೈತನ್ಯ ಇದೆ ಸುತ್ತ ಇದೆ ನಂತೀಯ, ದೇಹ ಬದುಕದೆ ಇದೇ ಇದ್ದಾಗ ಅವುಗಳು ಇಲ್ಲ ಅಂತ ನಿಶ್ಚಯ ಮಾಡಿ ನಿಮ್ಗೇನು ಎವಿಡೆನ್ಸ್ ಇದೆ? ಬದುಕಿರುವಾಗ ಚೈತನ್ಯ ಅದು ಕಾಣಲ್ಲ, ಸತ್ಯ ಕಾಣುತ್ತಾ? ಕಾಣದೇ ಇರ್ತದ ಇಲ್ಲ ಅನ್ಬಿಡ್ತೀಯ ನೀನು? ಇಲ್ಲ ಅನ್ನೋಕ್ಕೂ ಕಂಡು ಇಲ್ಲ ಅಂತ ಅನ್ಬೇಕು, ಕಾಣದೇನೆ ಇಲ್ಲ ಅನ್ಬೋದಾ? ಇಲ್ಲ ಅನ್ನೋಕ್ಕೂ ಕಂಡ್ಬೇಕು ತಾನೆ, ಕಂಡ್ಬಿಟ್ಟು ತಾನೆ ಇಲ್ಲ ಅನ್ಬೇಕು. ಅವಾಗ ಇಲ್ಲಿ ಇಲ್ಲಿ ಇಲ್ಲ ಹಾವಿಲ್ಲ ನೋಡ್ತಾನೆ ಹೇಳ್ಬೇಕು. ಹಾಗೆ ದೇಹದಲ್ಲಿ ಮರಣವಾದಾಗ ಚೈತನ್ಯವಿಲ್ಲ ಅನ್ನೋದಾದ್ರೆ ನೋಡಿದ್ ಹೇಳ್ತಾ ಇದ್ದೀವಿ, ನೋಡಿದ್ ಹೇಳ್ದಿಯೋ ಇಲ್ಲ ಇದೆಯಲ್ಲ, ಇಲ್ಲ ಅನ್ನೋ ದೇಹ ಕಾಣ್ತಾ ಇದ್ದಾರೆ, ಚೈತನ್ಯ ಏನ್ ಕಾಣ್ತಾನೆ ಇಲ್ಲ ಇದೆ ಅನ್ನೋದು ಈಗ ನಿದ್ದೆ ಚೈತನ್ಯ ಒಳಗಿರಲ್ಲ ಅನ್ನೋದು ಅದು ಒಪ್ಕೊಳ್ತೀಯಾ? ಅಲ್ಲೂ ಉಸಿರಾಡ್ತಾ ಇತ್ತು, ಉಸಿರಾಟ ಇರ್ಬೋದು ಚೈತನ್ಯ ಆದ್ರು ಇಲ್ಲ ನೋಡ್ತೀಯಾ? ಇದ್ದರೆ ಚೈತನ್ಯ ಬಿಡ್ಬಿಡ್ತಾ? ಆಮೇಲೆ ಕಾಣದೆ ಇದ್ಮೇಲೆ ಇಲ್ಲ ಅನ್ಬಿಟ್ಟು ನೀನು, ಇಲ್ಲ ಅನ್ನೋದಕ್ಕೆ ಕಾಣದೆ ಇರೋದೇ ಕಾರಣ ಆದರೆ ಅಲ್ಲಿ ಕಾಣದೆ ಇರೋದ್ರಿಂದ ಇಲ್ಲ ಅನ್ನೋವಾಗ ಇಲ್ಲ ಅನ್ನೋಕೆ ಏನು ಎವಿಡೆನ್ಸ್ ಇರ್ತಾ ಇದೆಯಾ? ಕಾಣದೆ ಇರೋದು ಗೊತ್ತಾಗದೆ ಇರೋದು ಇದು ಮದ ಮುರ್ಚ ಆದಿರೋದು ಗೊತ್ತಾಗಲ್ಲ ಚೈತನ್ಯ ಇಲ್ಲ ಅನ್ಬಿಟ್ಟು ಮುಂದೆ ಮುಟ್ಸಾರಿ ಉಸಾಟ ಅಲ್ವೋ ಚೈತನ್ಯ ಹೇಳ್ತಿರೋದು. ಚೈತನ್ಯಕ್ಕೂ ಉಸಾಡ ಸಂಬಂಧ ಇಲ್ಲಿದೆ. ಯಾರು ಹೇಳಿದ್ದ ಚೈತನ್ಯ ಉಸಾಡ್ಬೇಕು ಅಂತ ಹೇಳಿದ? ಚೈತನ್ಯ ಮಿತ್ತ ಉಸಾಡೋದು ವಿಷಯಬಹುದು, ದೇಹದಲ್ಲಿ ಚೈತನ್ಯ ಕಾಣುತ್ತೋ ಕೇಳ್ತಾರೆ ಅವರು, ಸ್ಮೃತಿಯಲ್ಲ ಕಾಣುತ್ತೆ. ಯಾವುದೋ ಒಂದು ಕಣ್ಣು ಬಿಟ್ಟು ಎಲ್ಲ ಕಾಣ್ತಾ ಇರ್ಬಿಡ್ತೀಯ ನಾ. ಇದೇನಂತಂದ್ರೆ ಸತಿ ದೇಹೆ ದೇಹ ಇರುವಾಗ ತಾವತ್ ಅಲ್ಲಿವರೆಗೆ ಬದುಕಿರುವ ಅವಸ್ಥೆಯಲ್ಲಿ ಇವುಗಳ ಅಂದ್ರೆ ಸ್ಮೃತ್ಯಾದಿಗಳ ಇರುವಿಕೆಯನ್ನು ನೀನು ನಿಶ್ಚಯ ಮಾಡಕ್ ಆಗತ್ತೆ ಅಂತಿದೀಯ. ಆದ್ರೆ ಅಸತಿ ದೇಹೆ ದೇಹ ಇದೇ ಇದ್ದಾಗ ಅವುಗಳ ಅಭಾವವನ್ನು ಅಭಾವ ವಾಕ್ಯ ಆಯ್ತು. ಪತಿತೇಪಿ ಕದಾಚಿತ್ ಅಸ್ಮಿನ್ ದೇಹೆ ದೇಹಾಂತರ ಸಂಚಾರೇಣ ಆತ್ಮಸಂಬಾಹ ನೋಡ್ತೇ ದೇಹ ಬಿದ್ದ ಕೆಲಸ ಏನಾಗ್ಬಿಡುತ್ತೆ ಗೊತ್ತಾ? ದೇಹಾಂತರಕ್ಕೆ ಹೋಗಿ ಆತ್ಮಧರ್ಮಗಳು ಅಲ್ಲೂ ಕೂಡ ಅವನಿಗೆ ಹಿಂದಿನ ದೇಹದ ಗುಣಗಳು ಬಂದ್ಬಿಡುತ್ತೆ. ಚಿತ್ರಕಲಾದಿಗಳು ಸಂಗೀತದ ಕೌಶಲ್ಯ ಬಾಲ್ಯದಲ್ಲೇ ಬಂದ್ಬಿಡುತ್ತೆ, ಅಭ್ಯಾಸವೇ ಮಾಡಿರಲ್ಲ ಇಲ್ಲಿ ಈ ಜನ್ಮದಲ್ಲಿ ಅಭ್ಯಾಸ ಮಾಡದೇ ಇರತಕ್ಕಂತಹ ಎಷ್ಟೋ ಕಲೆಗಳು ಅವನಿಗೆ ಬೈ ಬರ್ತಾಗೆ ಬಂದ್ಬಿಡುತ್ತೆ. ಅಲ್ಲ ಏನ್ ಹೇಳ್ತಾರ ಅಲ್ಲ ದೇಹದ್ದು ಅಂತ ಆಗಿದೆ, ಇದ್ದ ದೇಹದಲ್ಲಿ ಮಾಡೋ ಯಾವತ್ತೋ ದೇಹದ್ದು ಅಂತ ಹೆಂಗ ಹೇಳ್ತೀಯ? ಅದನ್ನ ದೇಹದ್ದು ಅಲ್ಲ ಅಂತ ಅಷ್ಟಕ್ಕೆ ಹೇಳ್ತಿರೋದು, ಯಾವ ಜನ್ಮದ್ದು ಅಂತ ಹೇಳ್ತಾ ಇಲ್ಲ ಅವರು. ದೇಹದ್ದಾಗಿದ್ರೆ ದೇಹದ ಅಭ್ಯಾಸ ಮಾಡಿ ಕಲ್ತಬೇಕಾಗಿತ್ತು. ದೇಹ ಬಿದ್ದೋಗಿದೆ, ಕೆಲವೊಮ್ಮೆ ಏನಾಗುತ್ತೆ ದೇಹಾಂತರ ಸಂಚಾರ ಅಂತ ಒಂದು ಇದಿದೆ, ಒಂದು ಪ್ರಕಾರ ಪ್ರಕ್ರಿಯೆ ಇದೆ ದೇಹಾಂತರ ಸಂಚಾರ. ಯೋಗಿಗಳಂತೂ ಪ್ರತ್ಯಕ್ಷ
ಯೋಗಿಗಳು ದೇಹಾಂತರ ಸಂಚಾರ ಮಾಡೋದು ಬೇರೆ ಕಡೆ ಸಂಚಾರ ಮಾಡೋದು ಆಗ್ತಾರೆ. ಈ ಜಾತಿ ಸ್ಪರ್ಧಿಗೆ ಜನ್ಮಾಂತರ ಜಾಲ ಆಗ್ಬಿಡುತ್ತೆ, ದೇಹ ಬೇರ್ತದೆ. ಅದಕ್ಕೆ ಅಪ್ಪ ಬರುತ್ತೆ, ಏನಕ್ಕೆ ಯುಕ್ತಿ ಕೊಡ್ತಿದ್ದಾರೆ ಅಂದ್ರೆ ಆತ್ಮ ದೇಹ ವ್ಯತಿರಿಕ್ತನಾಗಿದ್ದಾನೆ ಯುಕ್ತಿ ಕೊಡ್ತಾ ಇದ್ದಾರೆ. ದೇಹಾಂತರ ಸಂಚಾರವನ್ನು ನಾವು ಒಪ್ಪಿದೀವಿ, ಅದು ಅವನು ಒಪ್ಪಲ್ಲ. ಆದರೆ ಅನುಭವದಲ್ಲಿ ಲೋಕದಲ್ಲಿ ಇದೆ, ಶಾಸ್ತ್ರದಲ್ಲೂ ಇದೆ. ಹಾಗಾಗಿ ದೇಹ ಧರ್ಮ ಅಂತ ಅನ್ನೋಕ್ಕಾಗಲ್ಲ. ಚೈತನ್ಯವನ್ನ ದೇಹವಿದ್ದಾಗ ಚೈತನ್ಯ ತೋರಲ್ಲ. ದೇಹ ಧರ್ಮ ಬೆಂಕಿ ಧರ್ಮ ಉಷ್ಟ ಪ್ರಕಾಶ ಆಗುವ ಹಾಗೆ ನಿದ್ದೆಯಲ್ಲೂ ದೇಹ ಅರಿವಾಗಬೇಕಾಯ್ತು, ಅರಿವಾಗೋದೇ ಇಲ್ಲ. ಹಾಗಾಗಿ ದೇಹ ಜನ್ಮ ಅಂತ ಹೆಂಗತ್ತೆ ಚೈತನ್ಯವನ್ನ ಉಸಿರಾಟ ಇದೆ. ಚೈತನ್ಯ ಧರ್ಮ ಅಲ್ಲಪ್ಪ, ಉಸಿರಾಟ ಪ್ರಾಣ ಧರ್ಮ, ಅದೇನು ಆ ಚೈತನ್ಯ ಧರ್ಮ ಅಲ್ವೇ ಅಲ್ಲ. ಪ್ರಾಣನಿಗೂ ದೇಹಕ್ಕೂ ಹಿರಿಯರೇ ಪ್ರಾಣ ಪ್ರತಿಷ್ಠ, ಪ್ರಾಣಿ ಹಿರಿಯರಂ ಪ್ರತಿಷ್ಠಿತಂ ಅಂತೇಳಿ ಅನ್ಯೋನ್ಯಾಶ್ರಯ ಇದೆ. ಆ ಚೈತನ್ಯಕ್ಕೆ ಅನ್ಯೋನ್ಯಾಶ್ರಯ ಇಲ್ಲಪ್ಪ. ತಪ್ಪದಲ್ಲಿ ಅವನೇ ಸ್ವಪ್ನ ಶಾರೀರ ಬಿ ಪ್ರಹೃತ್ಯ ಅಸುಪ್ತ ಸುಪ್ತಾನ ಪಿಚಾಕಶೀತಿ ಶುಕ್ರಮಾದಾಯ ಪುನರೀತಿ ಸ್ಥಾನ ಎರಡನೆಯ ಪುರುಷ ಏಕಹಂಸ ಸ್ವಯಂ ವಿಹತ್ಯ ಸ್ವಯಂ ನಿರ್ಮಾಯ ಸ್ವೇನ ವಾಸ ಸ್ವೇನ ಜ್ಯೋತಿಷ ಪ್ರಸ್ವತಿ. ಸ್ಪಷ್ಟ ಇದೆ. ಸ್ವಪ್ನದಲ್ಲಿ ನೋಡೋದು ಕೇಳೋದೆಲ್ಲ ವ್ಯವಹಾರ ಮಾಡ್ತಾನೆ. ಎಲ್ಲಿ ಇಂದ್ರಿಯ ಇರೋದೇ ಇಲ್ಲ, ದೇಹ ಇರೋದೇ ಇಲ್ಲ, ಹೆಂಗ್ ಮಾಡ್ಬಿಟ್ಟ? ದೇಹಾಂತರ ಸಂಚಾರ ವಿಚಾರ ಯಾತಕ ಮುಂದೆ ಭಾಷೆಗಾರರು, ಇದು ಸಾರ್ವತ್ರಿಕ ಅನುಭವ ಅಲ್ಲಪ್ಪ. ಇದು ಯೋಗಿಗಳ ಅನುಭವ ಮತ್ತು ಶಾಸ್ತ್ರಗಮ್ಯ, ಶಾಸ್ತ್ರೀಯ ಗಮ್ಯ ಯೋಗಿ ಗಮ್ಯವಾಗಿರ್ತಕ್ಕಂಥ ವಿಚಾರ ದೇಹಾಂತರ ಸಂಚಾರ. ಅದನ್ನು ಒಪ್ಕೊಂಡ್ಬಿಟ್ಟು ಅಲ್ಲಿ ಇವನ ನಮ್ಮ ಇದಾನೆ ಇವನು ಅವನ ಹೆಸರು ರಾಜಾರಾಮೂರ್ತಿ ಅಲ್ಲ ಅವನು ಮೂರನೇ ವಯಸ್ಸಲ್ಲಿ 64 ರಾಗ ಹೇಳ್ತಾ ಇದ್ದ. ಇದು ಈ ರಾಗ, ಇದು ಈ ರಾಗ ಅಂತ ಬರೀ ಮೂರನೇ ವಯಸ್ಸಲ್ಲಿ ಅವನ ಹಾಡುಗಳು ಇದು ಈ ರಾಗ ಅಂತ ಹೇಳ್ತಿದ್ದ. ನಮ್ಗೆ ರಾಗದ ಹೆಸರು ಇರ್ತದೆ, ನಮಗೆ ರಾಗ ಹೇಳ್ತಿದ್ದ. ಅವನು ಗೊತ್ತಿದ್ದಾನೆ, ಅವನು ಮಾಡ್ತಾರೆ ಮಾಡ್ತಾರೆ ರಾಗ ಹೇಳ್ತಾನೆ ಅಂತ ಹೇಳ್ತಾರೆ. 50,000 ನಮಗೆ ಅಭ್ಯಾಸ ಮಾಡಿದ್ರೆ ರಾಗ ಗೊತ್ತಾಗಲ್ಲ. 5-6 ರಾಗ ಲಕ್ಷ ನಿಮ್ಗೆ ಹೇಳ್ಕೊಟ್ರೆ ಆಮೇಲೆ ಹೆಬ್ಬಿದ್ದಾಗಂತ ಎಂತ ಹೇಳಕ್ಕಾಗಲ್ಲ. ನಾನಂತ ಎಲ್ಲ ಸರಾಗ, ಯಾವ ರಾಗೂ ನಮಗಿಲ್ಲ. ನಮ್ಮ ಅಂತ ಕೇಳಿದ್ರೆ ಎಲ್ಲ ಒಂದೇ ರಾಗ. ಅವ್ನು 3 ವರ್ಷ ಕೇಳ್ತಿದ್ದ ಕಣ, 40-50 ರಾಗ ಹೇಳ್ತಿದ್ದ. ಅವನು ಹಾಡುಗಳು ಈ ರಾಗ ಅಂತಿದ್ದ. ಅವನು ಕಲಿತಾ ಇಲ್ಲ, ಕಲಿತೇನೆ ಬಂದಂತ. ಒಂದ್ ಏನೋ ಹುಡುಗ, 6 ಹುಡುಗ ಕಾರ್ ಡ್ರೈವ್ ಮಾಡ್ತಿದ್ದೆ, ಇದ್ರ ಡ್ರೈವ್ ಮಾಡಿದಂತೆ, ಅಷ್ಟು ಸಲ ಡ್ರೈವ್ ಮಾಡಿದಂತೆ. ಎಲ್ಲ ಅಕ್ಷರ ಸತ್ವಾಗಿದ್ದಾರೆ, ಹೋಗಿದ್ದಲ್ಲೇ ಹುಟ್ಟಿದ್ದಾನೆ. ಏನೇನೋ ವಾಸನೆ ಸಂಸ್ಕಾರ ಬಂದ್ಬಿಡುತ್ತಪ್ಪ ದೇಹಾಂತರಕ್ಕೆ. ಅದು ಈ ದೇಹದಲ್ಲಪ್ಪ ಆತ್ಮನ ಧರ್ಮಗಳು ಅಂದ್ರೆ ಈ ಕೌಶಲ್ಯಾದಿಗಳು ಆತ್ಮನ ಇದು ಆತ್ಮನ ಗುಣ ಅಂತ ತಾತ್ವಿಕ ಹೇಳ್ತಾರೆ. ಅದು ಈ ದೇಹಾಂತರಕ್ಕೆ ಸಂಚಾರ ಬಿಡುತ್ತೆ, ಬಂದ್ಬಿಡುತ್ತೆ. ಹಾಗಾದ್ರಿಂದ ದೇಹ ಧರ್ಮವಲ್ಲ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ, ಕಿಮಾತ್ಮಕಂಚ ಪುನರಿದಂ ಚೈತನ್ಯಂ ಮನ್ಯತೆ? ಕಿಮಾತ್ಮಕಂಚ ಪುನರಿದಂ ಚೈತನ್ಯಂ ಮನ್ಯತೆ? ಎಸ್ ಭೂತೇಭ್ಯ ಉತ್ಪತ್ತಿ ಇಚ್ಛತಿ? ಎಸ್ ಭೂತೇಭ್ಯ ಉತ್ಪತ್ತಿ ಇಚ್ಛತಿ? ಪರಪರ್ಯನುಯೋಕ್ತವ್ಯ ಪರ್ಯನಿಯೋಕ್ತವ್ಯನೇನೋ ಕೇಳಬೇಕು ಅಂತ ಅವನನ್ನು ಪ್ರಶ್ನೆ ಮಾಡ್ಬೇಕಂತೆ. ಅಲ್ಲ ಯಾ ಪೂರ್ವಪಕ್ಷಿ, ನೀ ಚೈತನ್ಯ 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 ದೇಹ ಧರ್ಮ ಚೈತನ್ಯ ದೇಹ ಧರ್ಮ ಅಂತ ವಾದ ಮಾಡ್ತಾ ಇದೆಯಲ್ಲ, ಚೈತನ್ಯ ಅಂದ್ರೆ ಏನು ತಿಳ್ಕೊಂಡಿದ್ಯಾ? ಕಿಮಾತ್ಮಕಂ ಪುನಃ ಗಂ ಚೈತನ್ಯಂ, ಕಿಮಾತ್ಮಕಂ ಹೇಗೆ ಸಮಾಸ? ಕಹ ಆತ್ಮ ಯಸ್ಯ ತತ್ ಕಿಮಾತ್ಮಕಂ, ಕಿಮ್ ಅನ್ಬಾರ್ದು, ಏನೋ ಆತ್ಮ ಯಸ್ಯ ತತ್ ಕಿಮಾತ್ಮಕಂ, ಎಷ್ಟ ಕಸ್ಯ ಚೈತನ್ಯ ಆತ್ಮ ನಾಮ ಸ್ವರೂಪಂ, ಚೈತನ್ಯ ಸ್ವರೂಪಂ ಕಿಮ್ ಅಂತ.
अग्नेः स्वरूपम् औष्ट्यप्रकाशम्, औष्ट्यम् औष्ट्यप्रकाशौ ಚೈತನ್ಯ ಚೈತನ್ಯ ಅಂತ ಅಂತಿದೆಯಲ್ಲ ಪೂರ್ವಪಕ್ಷೆ, ಅದು ಏನು ಅಂತ ಅಂದ್ಕೊಂಡಿದ್ದೀನಿ ಚೈತನ್ಯದ ಬಗ್ಗೆ ನೀನು ಮಾತಾಡ್ತಾ ಇದೀಯಾ, ಅದ ಸ್ವಲ್ಪ ಏನು ಹೇಳು ಗೊತ್ತಿದೆಯಾ? ಚೈತನ್ಯ ನೀನು ಕಂಡ್ಕೊಂಡಿದೀಯಾ? ಚೈತನ್ಯ ಅಂದ್ರೆ ಯಾವುದು, ಅದು ಹೇಗಿರ್ತಕ್ಕದ್ದು, ಅದರ ಸ್ವರೂಪ, ಅದರ ವ್ಯಾಪ್ತಿ, ಅದರ ತಿರುಳು ತತ್ವ, ಅದು ಏನು ಅಂತ ಅಂದ್ಕೊಂಡ್ಬಿಟ್ಟು ನೀನು ಆ ಚೈತನ್ಯದ ಬಗ್ಗೆ ನೀನು ಮಾತಾಡ್ತಾ ಇದೀಯಾ? ಯಾಕೆ ಸರ್ ನೀವು ಹೇಳ್ತಾ ಇದ್ದೀರಾ ಭೂತೇಭ್ಯ ಚೈತನ್ಯ ಉತ್ಪತ್ತು ಮನ್ಯತೆ? ಯಾವ ಚೈತನ್ಯಕ್ಕೆ ಭೂತಗಳಿಂದ ಉತ್ಪತ್ತಿ ಆಗತ್ತೆ? ಅನ್ನ, ತವ್ವೆ, ಇದು ಪಲ್ಯ, ತರಕಾರಿ, ಹಣ್ಣು ಹಂಪಲು, ಧಾನ್ಯಾದಿಗಳಿಂದ ಚೈತನ್ಯ ಉಂಟಾಗುತ್ತೆ, ಚೈತನ್ಯ ಉಂಟಾಗುತ್ತೆ ಅಂತೀಯಲ್ಲ, ಹಾಗನ್ನುತ್ತಿರುವಂತಹ ನೀನು ಚೈತನ್ಯ ಯಾವ ಸ್ವರೂಪದ್ದು ಅಂತ ಅಂದ್ಕೊಂಡು ನೀನು ಮಾತಾಡ್ತಾ ಇದೀಯಾ? ಯಶ್ಯ ಕಶ್ಯ ಎಷ್ಟ ಚೈತನ್ಯಸ್ಯ ಎಷ್ಟ ಚೈತನ್ಯಸ್ಯ ಭೂತೇಭ್ಯ ಉತ್ಪತ್ತಿ ಪರಹ ಇಚ್ಛತಿ, ಪರಹನ ಪೂರ್ವಪಕ್ಷಿ ಯಾವ ಚೈತನ್ಯಕ್ಕೆ ಭೂತಗಳಿಂದ ಉತ್ಪತ್ತಿಯನ್ನು ಇಷ್ಟಪಡುತ್ತಿದ್ದಾನೋ ಆ ಪೂರ್ವಪಕ್ಷಿಯು ಚೈತನ್ಯವು ಯಾವ ಸ್ವರೂಪದ್ದಾಗಿದೆ ಎಂಬುದಾಗಿ ಯೋಚನೆ ಮಾಡಿಕೊಂಡು ಈ ರೀತಿ ಹೇಳ್ತಾ ಇದ್ದಾರೆ ಎಂದು ನಾವನ್ನು ಕೇಳಬೇಕು. ಸಹ ಪರೇರಿ ಹೋಗ್ತವ್ಯ, ಅವನು ಕೇಳಬೇಕಾದವನಾಗಿದ್ದಾನೆ ಈ ವಿಷಯಕ್ಕೆ. ಪ್ಲೀಸ್ ಟೆಲ್ ಮಿ ಆನ್ಸರ್ ಅಂತ ಇದ್ದಾರೆ, ಬರು ಉತ್ತರ ಕೊಡು ಏನು ಅಂತ ಅಂದ್ಕೊಂಡು ಚೈತನ್ಯವನ್ನು ನೀನು ಭೂತಗಳ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ಇದೀಯಾ? ಚೈತನ್ಯದ ಸ್ವರೂಪ ಏನು? ಯಾಕಂದ್ರೆ ನೀ ಭೂತ ಚತುಷ್ಟಯ ವ್ಯತಿರೇಕೇನ ಲೋಕಾಯುತಿಕ ಕಿಂಚಿತ್ ತತ್ವ ಪ್ರತ್ಯೇತಿ, ಲೋಕಾಯುತಿಕ ಕಿಂಚಿತ್ ತತ್ವ ಪ್ರತ್ಯೇತಿ. ಯಾಕಂದ್ರೆ ಅವನ ತತ್ವ ಏನು, ಅವನ ಸಿದ್ಧಾಂತ ಏನು? ನಾಲ್ಕೇ ಭೂತ, ಅವನು ಆಕಾಶ ಭೂತ ಅನ್ನಲ್ಲ, ವಾಯು, ತೇಜಸ್ಸು, ನೀರು, ಭೂಮಿ, ಈ ನಾಲ್ಕು ಭೂತಕ್ಕಿಂತ ಬೇರೆಯಾಗಿ ಲೋಕಾಯುತಿಕ ಇನ್ನೊಂದು ತತ್ವವನ್ನು ಅವನು ಒಪ್ಪಳದೇ ಇಲ್ಲ. ಆಕಾಶ ಏನು, ಆಕಾಶ ಅಂದ್ರೆ ಶೂನ್ಯ ಅಂತಾನೆ ಅವನು, ಏನು ಇಲ್ಲದಕ್ಕೆ ಆಕಾಶ ಆಗ್ತಾನೆ, ಆಕಾಶ ಉತ್ಪತ್ತಿನ ಒಪ್ಪಲ್ಲ ಅವನು ಲೋಕಾಯುತಿಕ. ಯಾಕೆ ಹೇಳು ಆಕಾಶ ಉತ್ಪತ್ತಿ ಒಪ್ಪಲ್ಲ? ಪರಿಚ್ಛಿನ್ನವಲ್ಲ, ಪರಿಚ್ಛಿನ್ನವಾದ ಉತ್ಪತ್ತಿ ಹೊಂದತ್ತೆ, ಅವಯವವಿಲ್ಲ, ಅವಯವವಿಲ್ಲದ ಹುಟ್ಟತ್ತೆ. ನಿರವಯವಾದ ಹೆಂಗೆ ಹುಟ್ಟತ್ತೆ? ಪರಿಚ್ಛಿನ್ನವಲ್ಲದ ಹೆಂಗೆ ಹುಟ್ಟತ್ತೆ? ಆಕಾಶ ಇಳಿಯಲು ಜಾಗ ಅಂತ ತೋರಿಸು, ಆಮೇಲೆ ಅಲ್ಲಿಂದ ಆಕಾಶ ಬಂದು ಹೇಳ್ಬೋದು. ಎಲ್ಲೂ ಆಕಾಶದ ಇರ್ಬೇಕಾದ್ರೆ ಆಕಾಶ ಇಲ್ಲಿಂದ ಹುಟ್ಟುತ್ತೆ. ಮಗು ಹೊಟ್ಟೆಯಲ್ಲಿ ಇದೆ, ಹೊರಗಡೆ ಇಲ್ಲ, ಮಗು ಹುಟ್ಟತ್ತೆ ಹೊಂದತ್ತೆ ಅಲ್ವಯ್ಯ? ಒಂದ್ ಕಡೆ ಇದ್ದು ಒಂದ್ ಕಡೆ ಇಲ್ಲ ಅಂತ ಆಗ್ಬೇಕು ಆಕಾಶ ಹುಟ್ಟತ್ತೆ ಅಂದ್ರೆ. ಆಕಾಶ ಇಲ್ಲಿ ಇಲ್ಲ ಅಂತಾಗಿ ಇಲ್ಲಿ ಬಂತು ಆಕಾಶ ಅಂತ ಆಗ್ಬೇಕು. ಆಕಾಶ ಎಲ್ಲಿಂದ ಮುಂಚೆ ಪ್ರೂವ್ ಮಾಡ್ತೀನಿ ನೀವು, ಆಕಾಶ ಇಲ್ಲದೆ ಅಂತ ಕಲ್ಪನೆ ಮಾಡ್ಕೊಂಡು ನೋಡೋಣ, ಊಹೆ ಮಾಡಬಾರ್ದಲ್ಲ ಇಲ್ಲ ಅನ್ನೋದನ್ನ. ಅಂತ ಆಕಾಶ ಉತ್ಪತ್ತಿ ಹೇಳ್ತೀಯಲ್ಲ ಸಿದ್ಧಾಂತಿ, ಹೆಂಗೆ ಅಂತ ಅವನು ಆಶ್ಚರ್ಯ ಪಡ್ತಾರೆ. ಬಿಟ್ಟ ಆಕಾಶ ಇದೆ ಅನ್ನೋ ನಿನಗೆ ತರ್ಕ, ಆದ್ರೆ ಆಕಾಶಕ್ಕೆ ಇಂತಿಷ್ಟು ಅಳತೆ ಇದೆಯಾ? ಉದ್ದ ಆಗಲ್ಲ, ಎತ್ತರ ಹಾಳ ಹೇಳ್ತೀಯಾ? ಭೂಮಿ ಇಲ್ಲಿದೆ, ಇಲ್ಲಿ ಇಷ್ಟ ಆಕಾಶ ಇಲ್ಲ ಅಂತ ಅಂತಿದ್ಯಾ? ಓಕೆ, ಭೂಮಿ ಪಕ್ಕ ಕೆಳಗೆ ಮೇಲಕ್ಕೆ ಎಷ್ಟು ದೂರ ಹೋದ ಆಕಾಶ ಮುಗಿಯುತ್ತೆ? ಆಕಾಶ ಮುಗಿಯುತ್ತ? ಉದ್ದ ಆಗಲ್ಲಾಗಲಿ ಎತ್ತರ ಆಗಲ್ಲಾಗಲಿ ಆಕಾಶ ಮುಗಿಸ್ತೀಯಾ? ಪರಿಚ್ಛಿನ್ನ ಏಯ್ ದಡ್ಡ, ಅವ್ರು ಹೇಳ್ತಾರೆ ಪರಿಚ್ಛಿನ್ನ ವಿಷಯ ಅಲ್ಲ ಇದು ಹೇಳ್ತಿರೋದು. ಅಳತೆ ಅಳತೆ ಪರಿಚ್ಛಿನ್ನ ಅಂದ್ರೆ ಅವ್ರು ಹೇಳ್ತಿರೋದು ಅಳತೆಯಿಂದ ಕೂಡಿದ್ದ ಆದ ಪರಿಚ್ಛಿನ್ನತೆ ಪರಿಚ್ಛಿನ್ನ ಅಂತ ಇದ್ದಾನೆ. ಅಳತೆಯಿಂದ ಆಕಾಶಕ್ಕಿಂತ ಮೆಷರ್ ಮಾಡ್ತಿರೋ ಆಕಾಶಕ್ಕಿಂತ ಬೇರೆ ಪ್ರತ್ಯ ನೀವು ಹೇಳ್ಬೋದು ಭೂಮಿ ಅಂತ ಹೇಳ್ಬೋದು. ಆಕಾಶಕ್ಕೆ ಅಳತೆಯನ್ನು ಹೆಂಗೆ ಹೇಳಕ್ಕಾಗುತ್ತೆ? ಸ್ವಲ್ಪದಿಂದ ಅಳತೆ ಇದೆಯಲ್ಲಿ ಹೆಂಗೆ ಉತ್ಪತ್ತಿ ಹೇಳ್ತೀಯಾ? ಆಕಾಶಕ್ಕೆ ಅವಯವ ಇದೆಯಾ? ಬಿಡಿ ಭಾಗ ಸ್ಪೇಸ್ ಪಾರ್ಟ್ಸ್ ಅದು ಹೆಂಗೆ ಹುಟ್ಟತ್ತದ? ಅವಯವ ಇಲ್ಲದ ಹುಟ್ಟತ್ತ? ಅದನ್ನ ನಾವು ಏನ್ ಮಾಡ್ದ? ಭೂತವೇ ಅಲ್ಲ, ಅದೊಂದು ಏನು ಇಲ್ಲದಕ್ಕೆ ಇಟ್ಕೊಂಡ ಹೆಸರು. ಇಲ್ಲಿ ಏನು ಇಲ್ಲ, ಆಕಾಶ ಇಟ್ಕೊಂಡಿದೀವಿ ಅಷ್ಟೆ ಅಂತ ಒಂದು ತುಚ್ಛ ನೈಸ್ವಾಭಾವ್ಯ. ಅದನ್ನ ಭೂಚಕ್ರಚಷ್ಟೆಯ ಅಂತಾನೆ. ಭೂತಾನಾಂ ಚತುಷ್ಟಯ ಚತ್ವಾರಿ ಭೂತಾನಿ, ನಾಲ್ಕು ಭೂತಗಳು ಒಂದು ಪ್ರಕಾರ. ತೇಜೋ ವಾಯು ಆಕಾಶ, ಆಕಾಶ ಇಲ್ಲ ತೇಜೋ ವಾಯು.
ನಾಲ್ಕು ಭೂತ ಏನು ಹೇಳ್ತಾನೆ ಅದಕ್ಕಿಂತ ಬೇರೆಯಾಗಿ ಲೋಕಾಯತಿಕನು ಅಂದ್ರೆ ಚಾರ್ವಾಕನು ಇನ್ನೊಂದು ತತ್ವವನ್ನು ಒಪ್ಪದೆ ಕಂಡೇ ಇಲ್ಲ ಒಪ್ಪದೇ ಇಲ್ಲ ಅಷ್ಟೇ ಅದು. ಯದ್ ಅನುಭವನಂ ಭೌತ ಭೂತ ಭೌತಿಕಾರಾಂ ಚೈತನ್ಯಂ ವಿಧಿಷೇ. ಅದೇ ನನ್ನ ಪ್ರಕಾರ ಈ ಭೂತ ಭೌತಿಕವನ್ನೆಲ್ಲ ಯಾವ ಅನುಭವಿಸುತ್ತೋ ಅದೇ ಚೈತನ್ಯ. ವಿದ್ಯಾ ಆಚಾರ್ಯ ಏನು ಚೈತನ್ಯ ಏನು ಕೇಳ್ತಾ ಇದೆಯಲ್ಲ, ಯಾವುದು ಭೂತ ಭೌತಿಕವನ್ನೆಲ್ಲ ಅನುಭವಿಸ್ತಾ ಇದೆಯೋ ಅದೇ ಚೈತನ್ಯ. ಯತ್ ಅನುಭವತಿ ಅದು ಯಾವುದರ ಅನುಭವವು ಭೂತ ಭೌತಿಕಗಳ ಅನುಭವ ಯಾವ್ದಿರುತ್ತೋ ಅದೇ ಚೈತನ್ಯ ಅಂತ ನಾನು ಹೇಳೋದು. ತರ್ಹಿ ವಿಷಯತ್ವ ತೇಷಾನ್ನ ಧರ್ಮತ್ವಂ ಸ್ತುವೀತ. ತರ್ಹಿ ವಿಷಯತ್ವ ತೇಷಾನ್ನ ಧರ್ಮತ್ವಂ ಸ್ತುವೀತ. ಆತ್ಮನ ಕ್ರಿಯಾ ವಿರೋಧ ಸ್ವಾತ್ಮನ ಕ್ರಿಯಾ ವಿರೋಧ. ವಾರ್ಷಿಕ ಕೂಡ ನೀನು ಏನಂದಿದ್ರು ಯಾವುದು ಎಲ್ಲ ಭೂತ ಭೌತಿಕಗಳನ್ನು ಅನುಭವಿಸುತ್ತೋ ಅದು ಚೈತನ್ಯ. ಆಮೇಲೆ ಅದು ಭೂತ ಭೌತಿಕಗಳೆಲ್ಲ ಚೈತನ್ಯಕ್ಕೆ ವಿಷಯ ಅಂತ ಆಯ್ತು. ಯಾವ ಚೈತನ್ಯಕ್ಕೆ ಭೂತ ಭೌತಿಕಗಳೆಲ್ಲ ವಿಷಯವಾಯ್ತೋ ಆ ಚೈತನ್ಯ ಭೂತ ಭೌತಿಕ ಧರ್ಮ ಹೆಂಗಾಗತ್ತೆ? ಅದು ಆಬ್ಜೆಕ್ಟ್ ಮಾಡ್ಕೊಬೇಕು, ಭೂತ ಭೌತಿಕಗಳೆಲ್ಲವನ್ನು ವಿಷಯ ಮಾಡ್ಕೊಬೇಕು. ಅಂದ್ರೆ ಈ ವಿಷಯತ್ವ ಭೂತ ಭೌತಿಕ ಅನಾಮ ಅಂತ ಭೂತ ಭೌತಿಕಗಳೆಲ್ಲ ವಿಷಯವಾದದ್ದಾದ್ದರಿಂದ ದೇಶಾಂ ಧರ್ಮತ್ವ ನ ಕಸ್ಯ ಚೈತನ್ಯ ಚೈತನ್ಯಕ್ಕೆ ಆ ಭೂತ ಭೌತಿಕ ಧರ್ಮತ್ವ ಅದು ಹೆಂಗ ತಾನೇ ಬಂದತ್ತೆ ಬರುತ್ತೆ? ಯಾಕಂದ್ರೆ ಸ್ವಾತ್ಮಿಕ ಕ್ರಿಯಾ ಇರೋದ ತಾನು ಭೂತ ಭೌತಿಕ ರೂಪವೂ ಆಗಿದೆ, ಭೂತ ಭೌತಿಕ ವಿಷಯವೂ ಮಾಡ್ಕೊಳುತ್ತೆ ಅಂತ ಅರ್ಥ ಏನು? ಹೆಂಗ ಹೇಳಿದ್ರು ಪಾಯಿಂಟ್ ಭಾಷೆಗಾರ ಸ್ವಾತ್ಮನಿ ಇತ್ಯುಕ್ತೆ ಯದಿ ಚೈತನ್ಯಂ ಭೂತ ಭೌತಿಕ ಭೂತ ಭೌತಿಕ ಧರ್ಮ. ಚೈತನ್ಯ ಭೂತ ಭೌತಿಕ ಧರ್ಮ ಅಂತಾದರೆ ಭೂತ ಭೌತಿಕವನ್ನು ವಿಷಯ ಮಾಡ್ಕೊಳಲ್ಲ, ಭೂತ ಭೌತಿಕವನ್ನು ವಿಷಯ ಮಾಡ್ಕೊಳ್ತೀವಿ ಅಂದ್ರೆ ಅದರ ಧರ್ಮ ಅಲ್ಲ. ಯಾಕಂದ್ರೆ ತಾನೇ ತನ್ನ ವಿಷಯ ಮಾಡ್ಕೊಳ್ಳೋದು ಹೊಂದಲ್ಲ. ಭೂಮಿ ಭೂಮಿ ನೋಡುತ್ತೆ, ಪುಸ್ತಕವನ್ನು ಪುಸ್ತಕ ನೋಡುತ್ತೆ, ಬಾಗಿಲನ್ನು ಬಾಗಿಲು ನೋಡುತ್ತೆ ಅಂತ ಅರ್ಥ ಇದೆಯಾ? ನಹಿ ಅಗ್ನಿ ಉಷ್ಟಸ್ಸನ್ನ ಸ್ವಾತ್ಮಾನಂದ ಸ್ವಾತ್ಮಾನಂದ ತಾನು ಅಗ್ನಿ ಬಿಸಿಯಾಗಿ ಇದ್ಕೊಂಡು ಅಗ್ನಿಯಲ್ಲಿ ಸುಡುತ್ತೆ ಅಂತೀಯ. ಅಗ್ನಿ ಅಗ್ನಿ ಸುಟ್ರೆ ಏನಾಗುತ್ತೆ? ಆ ಬಿಸಿ ಅಗ್ನಿನೇ ಸುಟ್ಬಿಟ್ರೆ ಅರ್ಥವೇ ಇಲ್ಲ. ನಹಿ ನಟ ಶಿಕ್ಷಿತ ಸ್ತನ್ನ ಸ್ವಸ್ಕಂದಂ ಅಧಿರೋಕ್ಷ್ಯತಿ. ನಟ ಏನೇ ಭಾರಿ ಎಕ್ಸ್ಪರ್ಟ್ ನಟ್ಟಿದ ನಟ್ಯ ಶಾಸ್ತ್ರದಲ್ಲಿ, ಆದರೆ ತನ್ನ ಹೆಗಲ ಮೇಲೆ ಹತ್ಕೊಂಡು ಅವನಿಗೂ ನಾನು ನೃತ್ಯ ಮಾಡಕಲ್ಲ. ಹೆಗಲ ಮೇಲೆ ಕಾಲಿಡ್ಬೋದು, ಈ ಹಿಂದೆ ಕಾಲಿಟ್ಬಿಡ್ಬೋದು, ಆ ವಿಷಯ ಬೇರೆ. ಕಾಲಿಟ್ಕೊಂಡು ತಾನ್ ತಲೆ ಮೇಲೆ ನೃತ್ಯ ಮಾಡ್ಬೇಕು ಹಂಗಾಗತ್ತೋ. ಸುಶಿಕ್ಷಿತನಾದ ನಟ ನಾಟ್ಯ ನಮ್ಮ ಸುಮನಕ್ಕಾಗಿ ನಮ್ಮ ಟಾಪಿಕ್ ಬಂತಲ್ಲ ಅಂತ ಅವ್ರಿಗೆ ಶಂಕರಾಚಾರ್ಯ ನಮ್ಮ ಪಾಯಿಂಟ್ ತಗೊಂಡ್ಬಿಟ್ರಲ್ಲ, ನಾಟ್ಯಶಾಸ್ತ್ರ ಯಾಕೆ ತಗೊಂಡ್ಬಂದ್ರು? ಹೌದು, ಸುಶಿಕ್ಷಿತ ನಟ ನಾಟ್ಯಶಾಸ್ತ್ರ ಪ್ರಾಚೀನವೇ, ಪ್ರಾಚೀನ ಹೌದು ನಿಜ, ಅದು ಆದರೂ ಎಷ್ಟೇ ಸುಶಿಕ್ಷಿತ ನಟನಾದ್ರು ತನ್ನ ಹೆಗಲ ಮೇಲೆ ತಾನು ಹತ್ಕೊಂಡು ತಾನು ಅಲ್ಲಿ ನೃತ್ಯ ಮಾಡಕ. ನಹಿ ಭೂತ ಭೌತಿಕ ಧರ್ಮೇಣ ಸತಾ ಚೈತನ್ಯೇನ. ನಹಿ ಭೂತ ಭೌತಿಕ ಧರ್ಮೇಣ ಸತಾ ಚೈತನ್ಯೇನ. ಭೂತ ಭೌತಿಕ ವಿಷಯಕ್ರಿಯೆಯಲ್ಲ ಅಲ್ಲಯ್ಯ, ಚೈತನ್ಯವು ಭೌತ ಭೌತಿಕ ಧರ್ಮವಾಗಿದ್ದುಕೊಂಡು ಯಾವ ಚೈತನ್ಯವು ಭೂತ ಭೌತಿಕ ಧರ್ಮವಾಗಿದೆಯೋ ಆ ಚೈತನ್ಯ ಚೈತನ್ಯದಿಂದಲೇ ಆ ಭೂತ ಭೌತಿಕಗಳು ವಿಷಯೀಕರಿಸಲ್ಪಡುತ್ತದೆ ಅನ್ನೋದು ಹೊಂದಲಿಲ್ಲ ಅಲ್ಲಯ್ಯ. ಅದಯ್ಯ ಅನಂಗಯ್ಯ ಹೊಂದುತ್ತೆ ಭೂತ ಭೌತಿಕ ಧರ್ಮವಾಗಿದ್ದು ಅದರದ್ದೇ ಒಂದು ಪಾಟು ಅಂಶ ಏಕದೇಶ ಅಂತ ಆಗಿದ್ದು ಮತ್ತೆ ಅದು ಅದನ್ನೇ ವಿಷಯ ಮಾಡ್ಕೊಳುತ್ತೆ ಅಂದ್ರೆ ಮಣ್ಣು ಮುದ್ದೆಯ ಒಂದ್ ಭಾಗ ಕಿತ್ತು ಈ ಮಣ್ಣು ಮುದ್ದೆ ಈ ಭಾಗ ಇದನ್ನ ನೋಡುತ್ತೆ ಅದು ಇದು ಇದನ್ನ ನೋಡುತ್ತೆ ಸೇರಿದಂತೆ ಆಗ್ತದೆ. ಇಷ್ಟ ಮಾಡ್ದ ಮಣ್ಣಿನ ಮುದ್ದೆ ಮಾಡ್ದ ಅದು ಒಂದಿಷ್ಟು ಕಿತ್ತಲ ಬೇರೆ ಇಟ್ಟ ಇದು ಇದನ್ನ ನೋಡ್ತಾ ಇದೆ ಅದು ಇದು ಇದನ್ನ ನೋಡ್ತಾ ಇದೆ ಅಂತ ಹೇಳಿದ್ರೆ ಏನ್ ಅರ್ಥವೋ ಅದೇ ಅರ್ಥ ಆಗುತ್ತೆ. ಭೂತ ಭೌತಿಕವಲ್ಲ ಅಚೇತನ ಅಂತ ಒಪ್ಕೊಂಡ ಮೇಲೆ ಅದನ್ನ ಬಂದದ್ದು ಅಚೇತನ ಅನ್ನು ಅಕಸ್ಮಾತ್ ಭೂತ ಭೌತಿಕ ಚೈತನ್ಯ ಬಂದಿದೆ ಅಂತಂದ್ರೆ ಅದು ಅದನ್ನು ವಿಶೀಕರಿಸಬಾರ್ದು, ಅದನ್ನ ಬಂದಿದ್ದ ಸಮಾಧರ್ಮ ಆಗ್ಬೇಕು. ಕಾರಣಧರ್ಮ ಕಾರ್ಯದಲ್ಲಿ ಇರುತ್ತೆ ಹೊರತು ಕಾರಣ ಒಂತರಹ ಕಾರ್ಯ ಇನ್ನೊಂತರ ಆಗಲ್ಲಪ್ಪ. ನಾವು ಹಾಲು ಕುಡಿತೇವೆ, ಕುಡಿಯೋ ಹಾಲಿನ ಗಡಿಗೆ ಮಾಡೋಕ್ಕಾಗಲ್ಲಪ್ಪ, ಆಭರಣ ಮಾಡೋಕ್ಕಾಗಲ್ಲಪ್ಪ. ಹಾಲಿನ ಆಭರಣ ಮಾಡ್ತೀಯನ ಚಿನ್ನಾಭರಣ, ಆಭರಣ ಅಂದ್ರೆ ಚಿನ್ನಾಭರಣ ಆಗ್ಬೇಕು ಮಾಡಕ್ಕಾಗಲ್ಲ.
ಚೆನ್ನಾಗಿದೆ. ಭೂತ ಭೌತಿಕ ಧರ್ಮವಾಗಿದ್ದುಕೊಂಡಂತಹ ಚೈತನ್ಯದಿಂದಲೇ ಭೂತಭೌತಿಗಳು ವಿಶೀಕರಿಸಲ್ಪಡುತ್ತದೆ ಎಂಬುದು ಇಲ್ಲ ಅಲ್ಲವೇ. ನಹಿ ರೂಪಾದಿಭಿ ಸ್ವರೂಪಂ ಪರರೂಪಂ ವಾ ವಿಹೀಕ್ರಿಯತೆ. ರೂಪಾಗಲಿ ಶಬ್ದವಾಗಲಿ ಪರುಷವಾಗಲಿ ರುಚಿಯಾಗಲಿ ಸಂಬಂಧಿತ ಔಷಧ ಮತ್ತೊಂದು ರುಚಿಸುವುದಿಲ್ಲ. ರೂಪ ಈ ಗೋಡೆ ಬಿಳಿ ಬಣ್ಣ, ಆ ಬಿಳುವಿನ ಆ ಬ್ರೌನ್ ಬಣ್ಣವನ್ನು ನೋಡುತ್ತೆ, ಈ ಕಬ್ಬಣ್ಣ ನೋಡುತ್ತೆ ಅಂತಂತೀಯ. ಒಂದು ರೂಪ ಇನ್ನೊಂದು ರೂಪ ನೋಡುತ್ತ, ಒಂದು ಶಬ್ದ ಇನ್ನೊಂದು ಶಬ್ದ ಕೇಳುತ್ತ, ಒಂದು ರುಚಿ ಇನ್ನೊಂದು ರುಚಿ ರುಚಿಸುತ್ತ, ಒಂದು ವಾಸನೆ ಇನ್ನೊಂದು ವಾಸನೆ ನೋಡುತ್ತ. ಏನು ಹೇಳ್ತಿದ್ಯಾ ನೀನು? ಇದು ಕಠಿಣ ಮಾಡಿದ್ರೆ ಗೊತ್ತಾ ಈ ವಾಕ್ಯನ? ಏನ ರೂಪಂ ರಸಂ ಗಂಧಂ ಶಬ್ದಾಂ ಸ್ಪರ್ಶಾವಿಷ್ಟ ಪರಿಚುನಾಂ ಶ್ಲೋಕ ಮಂತ್ರ ಇದೆ ಗೊತ್ತಾ ಕಠದಲ್ಲಿ? ಅಲ್ಲಿ ಸ್ವಂಸಂ ರೂಪಂ ವಿಜಾನೀಯು. ಒಂದು ವೇಳೆ ಭೂತಭೌತಿಕಗಳೇ ಅರಿಯುತ್ತಾ ಇವೆ ಅಂತಾದರೆ ಘಟಪಟಾದಿಗಳು ತಮ್ಮ ತಮ್ಮ ರೂಪವನ್ನು ಅವಳೇ ಅವುಗಳನ್ನು ಅರಿಯುತ್ತಾ ಇದೆ ಅಂತ ಅಳವಡಿಸಿತ್ತು ಅಂತ. ಏತೇ ದೀವ ವಿಜಾನಾತಿ ಎನ್ನುವುದರಿಂದ ವ್ಯತಿರಿಕ್ತನಾದ ಆತ್ಮನಿಂದ ಅರಿಯುತ್ತಾನೆ ಹೊರ ಮನುಷ್ಯ ಭೌತಿಕವಾಗಿರುವ ಪದಾರ್ಥದಿಂದ ಭೌತಿಕವನ್ನ ಕುರ್ಚಿ ಕುರ್ಚಿಯನ್ನು ಅರಿಯುತ್ತೆ, ಅದು ಈ ಕುರ್ಚಿ ಆ ಕುರ್ಚಿಯನ್ನು ಅರಿಯುತ್ತೆ, ಆ ಕುರ್ಚಿ ಈ ಗೋಡೆಯನ್ನು ಅರಿಯುತ್ತೆ, ಗೋಡೆ ಫ್ಯಾನು ಅರಿಯುತ್ತೆ, ಫ್ಯಾನ್ ಲೈಟರ್ ಅರಿಯುತ್ತೆ ಎಂದು ಹೇಳುತ್ತೆ. ರೂಪಾದಿಗಳಿಂದ ತಮ್ಮ ರೂಪವೂ ಅಳೆಯಲ್ಪಡುವುದಿಲ್ಲ, ಪರರೂಪವೂ ಅಳೆಯಲ್ಪಡುವುದಿಲ್ಲ. ಸ್ವರೂಪಂ ಪರರೂಪಂ ವಾ ನ ವಿಹೀಕ್ರಿಯತೆ. ರೂಪಾದಿ ಹೀ ಕ್ರಿಯಂತೆ ಬಾಹ್ಯ ಬಾಹ್ಯ ಆಧ್ಯಾತ್ಮಿಕಾನಿ ಭೂತಭೌತಿಕಾನಿ ಚೈತನ್ಯೇನ. ಆದ್ರೆ ಚೈತನ್ಯದಿಂದ ವಿಶೀಕರಿಸಲ್ಪಡ್ತಾ ಇವೆ, ಇವೆಲ್ಲ ಅನುಭವ ಇದೆ. ಬಾಹ್ಯವಾಗಿರ್ತಕ್ಕಂತಹ ಭೂತಗಳು, ಆಧ್ಯಾತ್ಮಿಕವಾದ ಭೂತಗಳು, ಬಾಹ್ಯವಾದ ಭೌತಿಕ, ಆಧ್ಯಾತ್ಮಿಕವಾದ ಭೌತಿಕಗಳು, ಭೂತದಿಂದ ಆಡುವ ಭೌತಿಕ, ಭೂತರೂಪ ಭೌತಿಕ ರೂಪ ಇರುವ ದೇಹೇಂದ್ರ ಮನೋಬುದ್ಧಿಯನ್ನು ಪಂಚಭೂತಗಳ ವಿಕಾರವನ್ನು ಹೊರಗಿನ ಪಂಚಭೂತಗಳನ್ನು ಪಂಚಭೂತದಲ್ಲಿ ಬಂದಂತಹ ವಿಶೇಷಗಳನ್ನು ಎಲ್ಲವನ್ನು ಚೈತನ್ಯದಿಂದ ಅವನು ವಿಶೀಕರಿಸ್ತಾ ಇದ್ದಾನೆ. ವಿಶೀಕ್ರಿಯಂತೆ ವಿಶೀಕರಿಸಲ್ಪಡುತ್ತಿವೆ ಭೂತಭೌತಿಕ ಪದಾರ್ಥಗಳು, ಭೂತ ಆಧ್ಯಾತ್ಮಿಕವಾದ ಭೂತಭೌತಿಕ ಪದಾರ್ಥಗಳು ಚೈತನ್ಯದಿಂದ ವಿಶೀಕರಿಸಲ್ಪಡ್ತಾ ಇದೆ ಅಂತ. ಆದ್ದರಿಂದ ಚೈತನ್ಯ ಭೂತಭೌತಿಕ ಧರ್ಮ ಅಲ್ಲ. ಉಪಲಬ್ಧಿಯಿಂದ ಭೂತಭೌತಿಕ ಭಾವಗಳೆಲ್ಲ ಹರಿಯಲ್ಪಡುತ್ತಾ ಇಲ್ಲೋ ಅಶ್ಯಾಹ ಉಪಲಬ್ಧೇ ಉಪಲಬ್ಧಿಯಿಂದ ಸ್ತ್ರೀಲಿಂಗ ಈ ಉಪಲಬ್ಧಿಯಿಂದ ಭೂತಭೌತಿಕ ಭಾವಗಳೆಲ್ಲ ಅರಿಯಲ್ಪಡುತ್ತದೆ ಅನ್ನೋದು ಹೇಗೋ ಅದೇ ರೀತಿ ಇಲ್ಲಿ ಬೇರೆ ಏನೋ ಹಾಗೆ ಹೀಗಾಗುತ್ತೆ. ಅರಿಯಲ್ಪಡ್ತಾ ಇದೆ ಉಪಲಬ್ಧಿಯಿಂದ ಭೂತಭೌತಿಕ ಭಾವಗಳು ಅಂತಂದ್ಮೇಲೆ ಅರಿಯಲ್ಪಡ್ತಾ ಇದೆ ಅನ್ನೋದ್ರ ಜೊತೆಗೆ ಬೇರೆಯಾಗಿಯೇ ಇದು ಅರಿಯಲ್ಪಡ್ತಾ ಇದೆ ಅಂತ ತಿಳ್ಕೋಬೇಕು. ತನ್ನನ್ನೇ ತಾನು ಅರಿತಾ ಇದೆ, ತನ್ನಿಂದೇ ತಾನು ಅರಿಯಲ್ಪಡ್ತೀವಿ ಅಂತ ಅನ್ಬಾರ್ದು. ನಾನು ಬಾಗಿಲು ನೋಡ್ತಾ ಇದ್ದೀನಿ ಅಂದ್ರೆ ನಾನು ಬಾಗಿಲಿಗಿಂತ ಬೇರೆಯಾಗಿದ್ದು ನೋಡ್ತಾ ಇದ್ದೀನಿ ಅಂತ ಅರ್ಥ. ಬಾಗಿಲು ಕಾಣ್ತಾ ಇದೆ ಅಂದ್ರೆ ಬಾಗಿಲೇ ಬಾಗಿಲು ಕಾಣ್ತಾ ಇದೆ ಅರ್ಥ ಅಲ್ಲ. ಬಾಗಿಲಿಂದ ಬೇರೆಯಾದಂತಹ ಅರಿವಿನಿಂದ ಬಾಗಿಲು ಕಾಣಬಹುದಾ ಇದೆ, ಬಾಗಿಲು ಕಾಣ್ತಾ ಇದೆ ಅನ್ನೋದು ಒಂದು ವ್ಯವಹಾರ, ಮತ್ತು ಅದಕ್ಕಿಂತ ಬೇರೆಯಾಗಿದ್ದೀನಿ ಅನ್ನೋದು ಇನ್ನೊಂದು ಪಾಯಿಂಟ್. ಅದೇ ಹೇಳ್ತೇವೆ ಭಾಗ್ಯವಾರು ಯಾವ ರೀತಿ ಯಥಾನ ಯಾವ ರೀತಿ ಅತ್ಯಾಹ ಉಪಲಬ್ಧಿ ಈ ಉಪಲಬ್ಧಿಯು ಯಾವಂತಹ ಉಪಲಬ್ಧಿ ಭೂತಭೂತ ವಿಷಯ ಮಾಡಿಕೊಂಡಂತಹ ಈ ಉಪಲಬ್ಧಿಯು ಉಪಲಬ್ಧಿಯ ಭಾವ ಇರುವಿಕೆಯನ್ನು ಯಾವ ರೀತಿ ಒಪ್ಕೊಳ್ತೀಯೋ ಅರಿವಿದೆ ಭೂತಭೂತಗಳಿಂದ ಬೆಳಗುತ್ತ ಅರಿವು ಇದೆ ಅಂತ ಯಾವ ರೀತಿ ಒಪ್ಕೊಳ್ತೀಯೋ ಅದೇ ರೀತಿ ಅದು ಬೇರೆಯಾಗಿದೆ ಅಂತ ಒಪ್ಕೊಳ್ಬೇಕು. ಬರೀ ಇದೇ ಅಂತ ಒಪ್ಕೊಂಡ್ಬಿಟ್ಟು ಅದೇ ಧರ್ಮ ಅಂತ ಒಪ್ಕೋಬೇಡ. ಇದೇ ಅಂತ ಒಪ್ಕೊಳ್ಳೋದು ಒಂದು, ಅದಕ್ಕಿಂತ ಬೇರೆಯಾಗಿದೆ ಅಂತ ಒಪ್ಕೊಳ್ಳೋದು ಎರಡು. ಎರಡು ಪಾಯಿಂಟ್ ತೋರ್ತೇನೆ. ವ್ಯಸನೇ ಕೋಪಿ ಅಸ್ಯಾಹ ತೇಭ್ಯ ಅಸ್ಯಾಹ ಉಪಲಬ್ಧಿ ಸ್ವರೂಪ ಏ ವಚನ ಆತ್ಮ ಇದೆ. ಆತ್ಮನು ದೇಹ ವ್ಯತಿರಿಕ್ತ ತ್ವಂ ಆತ್ಮ ಅಲ್ಲ ನಹ ಆತ್ಮ. ನಮ್ಮ ಪಕ್ಷದಲ್ಲಿ ನಮ್ಮ ಪ್ರಕಾರ ಆತ್ಮನೆಂಬುವಾತನು ಅರಿವಿನ ಸ್ವರೂಪದವನು.
ಉಪಲಬ್ಧ ಸ್ವರೂಪ ಏವ ನಹ ಆತ್ಮ. ನಮಗೆ ಆತ್ಮ ಯಾವುದು ಎಂದರೆ ಉಪಲಬ್ಧ ಸ್ವರೂಪ, ಅರಿಯುವ ಸ್ವರೂಪವೇ ಆತ್ಮನು ಎಂಬುದು ಇತಿ ಇಲ್ಲಿ ಹೇಳ್ತಾ ಸಹಿತಿ. ಇಂದ ಆದ್ದರಿಂದ ಆ ಆತ್ಮನು ದೇಹಕ್ಕಿಂತ ಬೇರೆಯಾಗಿದ್ದಾನೆ. ಅದು ಇತಿಯನ್ನು ಹೇಳ್ತಾ ಸಹಿತಿ ತಗೋಬೇಕು, ಪ್ರಕಾರ ಅರ್ಥ ಅಲ್ಲ. ಚೇತಸ್ಮಾತ್ ಕಾರಣ ಉಪಲಬ್ಧ ಸ್ವರೂಪನೇ ಆತ್ಮನು, ಚೈತನ್ಯ ಸ್ವರೂಪನೇ ಆತ್ಮನು ಅಂತ ಆದ್ದರಿಂದ ಆ ಆತ್ಮನು ದೇಹಕ್ಕಿಂತ ಬೇರೆಯಾಗಿದ್ದಾನೆ. ಅಷ್ಟೇ ಅಲ್ಲ, ನಿತ್ಯತ್ವಂಚ ನಿತ್ಯತ್ವಂಚ ನಿತ್ಯವಾಗಿದ್ದಾನೆ. ಅವನಿಗೆ ಆ ಅನಿತ್ಯತೆಯನ್ನು ಕಲ್ಪಿಸ್ಕೊಳ್ಳೋಕ್ಕೂ ನೀವು ಚೈತನ್ಯ ಬೇಕು. ಆತ್ಮನು ಅನಿತ್ಯನೋ ನೀವು ಕಲ್ಪಿಸ್ಕೊಳ್ತೀನಿ ಅಂದ ಯಾವ ಚೈತನ್ಯದ ಬಲದಿಂದ ಅನಿತ್ಯತ್ವ ಕಲ್ಪಿಸ್ಕೊಳ್ತೀಯೋ ಆ ಚೈತನ್ಯಕ್ಕೆ ಅನಿತ್ಯತ್ವ ನಡೆಸೋಕ್ಕಾಗ. ನಿತ್ಯಾನಿತ್ಯತೆಗಳು ಎರಡನ್ನೂ ಬೆಳಗುವ ಚೈತನ್ಯ ನಿತ್ಯಾನಿತ್ಯತೆ ವಿರುದ್ಧವಾಗಿದೆ. ಕಾಲದೇಶದ ನಿತ್ಯಾನಿತ್ಯವಲ್ಲ ಅಂತ ಸ್ವರ್ಗಭೂತವಾಗಿ ನಿತ್ಯ ಹೌದೇ ಹೊರತು ಕಾಲದೇಶದ ನಿತ್ಯಾನಿತ್ಯದ ರೂಪದ ಬರಲ್ಲ. ನಿತ್ಯತ್ವಂಚ ಉಪಲಬ್ಧೇ, ಯಾಕಂದ್ರೆ ಉಪಲಬ್ಧೇ ಏಕರೂಪ ಐಕರೂಪ್ಯ ಐಕರೂಪ್ಯ ಏಕರೂಪಸ್ಯ ಭಾವ ಐಕರೂಪ್ಯಂ ಪ್ರಯೋಗ ಭಾಷೆಯ ಉಪಲಬ್ಧೇ ಐಕ್ಯ ಐಕರೂಪ್ಯ ಏಕರೂಪದಿಂದ ಕೂಡಿದ್ದಾಗಿರ್ತಕ್ಕಂಥದ್ದರಿಂದ ಏನೇಳು ಏಕರೂಪದಿಂದ ಕೂಡಿರ್ತಕ್ಕದ್ದು ಕೂಡಿರುವಂಥದ್ದು ಅಂತ ಆದ್ದರಿಂದ ಒಂದೇ ಪ್ರಕಾರದಿಂದ ಇರುವಂಥದ್ದು ಅಂತ ಆದ್ದರಿಂದ ಹೇತ್ವರ್ಥೆ ಪಂಚಮಿ ಈಗ ಉಪ್ಯಾಗವು ಇದು ತದ್ದಿದ ಭಾವ ಬಂದು ಆಮೇಲೆ ಅದನ್ನೇ ಪಂಚಮಿ ಹಾಕಿದ್ದಾರೆ. ಒಂದೇ ರೂಪದಿಂದ ಇರತಕ್ಕದ್ದು ಅಂತ ಆದ್ದರಿಂದ ಉಪಲಬ್ಧಿಯು ಅದು ನಿತ್ಯವೂ ಹೌದು ವ್ಯತಿರಿಕ್ತವೂ ಹೌದು. ಅದೇ ಆತ್ಮ ಸ್ವರೂಪ, ಆತ್ಮನ ಸ್ವರೂಪ ಆತ್ಮ ಅದರ ಸ್ವರೂಪ ಇರಲ್ಲ, ಅದೇ ಆತ್ಮ. ಚೈತನ್ಯವೇ ಆತ್ಮ ಹೌದು, ಆತ್ಮನ ಚೈತನ್ಯ ಅಲ್ಲ, ಚೈತನ್ಯದ ಆತ್ಮ ಅಲ್ಲ. ಷಷ್ಠಿ ಭಕ್ತಿ ಭೇದ ಮಾಡುತ್ತ ನನ್ನ ಪುಸ್ತಕದಲ್ಲಿ ಚೈತನ್ಯದ ಆತ್ಮ ಆತ್ಮನ ಚೈತನ್ಯ ಅಂತ ಭೇದ ಅಲ್ಲ. ನೀನ ಪುಸ್ತಕ ಅಂದ್ರೆ ಭೇದವಿಲ್ಲವೋ ಚೈತನ್ಯಕ್ಕೂ ಆತ್ಮಕ್ಕೂ ಭೇದ ಇಲ್ಲ. ಅಹಮಿಯ ಮಧ್ಯಾರ್ಥಿ ಮುಖ ಅರಸ್ಥಾಂತರ ಯೋಗೇಪಿ ಉಪಲಬ್ಧತ್ವೇನ ಪ್ರತ್ಯಭಿಜ್ಞಾನ ಕಂಡಿದ್ದೆ. ನನ್ನ ಬಾಲ್ಯದಲ್ಲಿ ನಾನು ಇಂಥ ಒಂದು ಊರಿಗೆ ಹೋಗ್ಬಿಟ್ಟು ಇಂಥ ಒಂದು ಪ್ರಾಣಿನ ಕಂಡಿದ್ದೆ ಅಂತ ಅವನು ವಾರ್ಧಕ್ಯ ಅವಸ್ಥೆಯಲ್ಲಿ ಇದ್ದವನಾದರೂ ಕಂಡಿದ್ದು 6-8 ವರ್ಷಕ್ಕೆ, ಈಗ ಅವನು 85-90 ವರ್ಷ ಕಂಡಿದ್ದಾದ್ರೂ ಕೂಡ ಉಪಲಬ್ಧತೆ ಆದ್ರೆ ನಾನೇ ನಾನೇ ಅಂತ ಇದನ್ನು ಗುರುತಿಸ್ಕೊಳ್ತಾನೆ. ಅವತ್ತು ಕಂಡಾಗಲೂ ನಾನೇ, ಇವತ್ತು ಜಾಪಿಸ್ಕೊಳ್ತಾರೂ ನಾನೇ, ಮತ್ತು ವಿಜ್ಞಾನ ನಾನೇ, ನಾನು ನಾನು ಅನ್ನೋ ರೂಪದಿಂದಲೇ ಯಾವಾಗಲೂ ಅಂತ ಗುರುತಿಸ್ಕೊಳ್ತಾ ಇದ್ದ. ಆ ನಾನು ಅನ್ನೋದು ಇದಿಲ್ಲ, ಅದು ನಾನು ಅನ್ನೋ ವಿಶೇಷತೆ ಇಲ್ಲ, ನಾನು ಎಂಬುದರ ಅನಿಸಿಕೆ ಅನುಭವ ಇದೆಯಲ್ಲ, ಆ ನಾನು ಅನಿಸಿಕೆಗೆ ಒಂದು ಆಧಾರವಾದ ಅನುಭವ ಅದೇ ರೂಪ. ಏ ತಥಾ ದೇಹ ಅಂತಪ್ಪ ದೇಹಿ ನೋಡ್ತೀನಿ ತಥಾ ದೇಹ ಕೋಮಾರ ಚರ ಅಂತಲ್ಲ, ರಾಜ ಕುಮಾರ ಯೌವನ ಅಂತ ಹೇಳಿ ಅವಶ್ಯಗಳು ಬೇರೆ ಯಾರು, ನಾನು ನಾನು ದಂಡಾಯಮಾನಗಳಂತೆ ಬಾಲ್ಯ ನಾನು ಯೌವನದಲ್ಲಿ ನೀನು ಆಮೇಲೆ ಮಾರ್ಸಿಕದಲ್ಲಿ ಅವನು ಅಂತ ಆಗಲ್ಲ, ಯಾವಾಗಲೂ ನಾನೇ. ಅಷ್ಟೇ ಅಲ್ಲ, ಇಷ್ಟು ಕಾಲು ಕಡಿಲಿ ತೊಡೆಯವರೆಗೂ ಎರಡು ಕಾಲು ಕಡಿಲಿ ನಾನು ಪೂರ್ಣವೇ. ಎರಡು ಕೈ ತೆಗಿ, ಎರಡು ಕಾಲು ತೆಗಿ, ಎರಡು ಕಣ್ಣು ತೆಗಿ, ಅದು ನಾನು ಅಂತ ಪೂರ್ಣವೇ ನಾನು ಅಂತಾರೆ. ಏನೇನ ಕಿವಿ ಇಲ್ಲ, ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಅರ್ಧ ನಾನು, ಕಾಲು ನಾನು, ಮುಖ ನಾನು, ಅನ್ನದೇ ಇಲ್ಲವಲ್ಲ ನಾನು. ಎಲ್ಲಾನು ಹೇಗೆ ವಜ್ರ ಹೇಗೆ ಹೊಡೆದು ಡೈಮಂಡ್ ಆಕಾರದಲ್ಲಿ ಹೊಡೆಯುತ್ತಲ್ಲ, ನಾನು ಎಷ್ಟೇ ಚಿನ್ನವಾದ್ರೂ ದೊಡ್ಡದು ನಾನು ನಾನು ಪೂರ್ಣವಾಗಿ ಇರುತ್ತೆ. ನಾನು ಹೊಡೆಯೋದೇ ಇಲ್ಲ, ಡೈಮಂಡ್ ಆದ್ರೂ ಹೊಡೆಯುತ್ತೆ ವಜ್ರ. ಆತ್ಮ ಅಂತ ಯಾವಾಗಲೂ ಪೂರ್ಣ ಅಪೂರ್ಣತ ಅನುಭವ ಚೆನ್ನಾಗಿದೆ. ಅಹಮಿದ ಮದ್ರಾಕ್ಷಪತಿ ಅವಸ್ಥಾಂತರಯೋಗೇ ವಾರ್ಧಕ್ಯ ಸಂಬಂಧಿ ಸತ್ಯಪಿ ಆತ್ಮನಃ ಉಪಲಬ್ಧತ್ವೇನ ಪ್ರತ್ಯಭಿಜ್ಞಾನ ತನ್ನನ್ನು ಹೊರ ಅರಿವನಾಗಿಯೇ ಹುಟ್ಟುತ್ತಾನೆ. ನಾನು ನಾನು ಮೃತ್ಯಾಧಿಪತ್ಯೇಷ್ಟ ನೆನಪೋ ಹೊಂದತ್ತೆ ಅವಾಗ ಬಾಲ್ಯದ ನೆನಪಾಗುತ್ತಲ್ಲ. ಬಾಲ್ಯ ದೇಹ ಹೋಯ್ತು, ಬಾಲ್ಯ ದೇಹ 3 ಅಡಿ 4 ಅಡಿನೂ ಇತ್ತು, ಈಗ 6 ಅಡಿ ಆಗಿದ್ದಾನೆ. ಆದರೂ ಕೂಡ ದೇಹ ವ್ಯತ್ಯಾಸವಾದ್ರು ಅನ್ಯಥಾತ್ವೇನ ಪರಿಣಮಮಾನೇಪಿ ದೇಹೇ ಆತ್ಮನ ಏಕರೂಪತ್ವ. ಮತ್ತೊಂದು ಪ್ರಕಾರದ ಪರಿಣಾಮವಾಗುತ್ತಿದ್ದರು ದೇಹ, ಆತ್ಮನ ಮಾತ್ರ ಏಕರೂಪ ನಾನು 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 ದಂಡ
يوم تفرنتم فلا مالا لشبي دقل لها الله سبحانه يعرفتاه نور تمانم أحبتي يوم تفرنتم نعم 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 நானும் தோற்றாயா நானும் தோற்றிருக்கவே அது போவோம் நானும் ஒன்னது தெளிக்கி ஆகிதையோ நானும் ஒன்னது திருள் ஆகிதையோ உள்ளேயே வீணும் விட்டுற உள்ளேக்கு திருளோ நீரும் உள்ளே வீண் விட்டுல அத நீரல்ல உள்ளேயல்ல நீரல்ல உள்ளேல அது உள்ளேயாவது நீர் விட்டுல ஆக நானும் அன்னது தானும் அசோகம் விட்டுல தானும் நானும் இல்ல தானும் நானே பேக்கு இல்ல ಅದು ನಾನು ಮಾತ್ರ ಯಾವಾಗ ತಾನು ಬಿಟ್ಟಿರಲ್ಲ ಅಭಿಮಾನವೇ ನಾನು ಅನ್ನೋದೇ ಮೊನ್ನೆ ಅಭಿಮಾನ ಮೊನ್ನೆ ಅಭಿನಯ ಹೆಚ್ಚಾಗಿ ಮೊನ್ನೆ ತಿಳಿಯುತ್ತಾನೆ ಕೇವಲ ತಾನಾದರೂಪವನ್ನು ನಾನು ತಿಳ್ಕೊಂಡ್ರೆ ಅದೇ ಅಭಿಮಾನ ಹೆಚ್ಚಾಗಿ ತಿಳಿಯುತ್ತಾನೆ ಅಭಿನಯ ಶಬ್ದ ಕರ್ತವೇ ಹೆಚ್ಚಾಗಿ ಇಂಪೋಸ್ ಆರೋಪ ಮಾಡ್ಕೊಂಡು ತಿಳಿಯುತ್ತಾನೆ ಅರ್ಥದಲ್ಲಿ ಅಭಿಮಾನ ಅಭಿಮನ್ಯತೆ ಅಂತ ತಪ್ಪಲಿಕೆನೇದೋ ತಪ್ಪಲಿಕೆಯಿಂದ ಬರುವಂತ ಮೊದಲನೆಯ ವೃತ್ತಿ ನಾನು ಅನ್ನೋದು ಆದ್ರೆ ನಾನು ಎಷ್ಟು ಪ್ರಿಯ ಆಗುತ್ತಾ ಆ ನಾನು ಹೊರಟು ಮಾಡೋ ಹೆಂಗ್ ಬೇಜ ಮಾಡ್ಕೊಳ್ಬೇಕು ಹೋಗ್ ಮಾಡ್ಕೊಂಡು ಬದಿಬಿಟ್ರೆ ಅಂದ್ಬಿಟ್ರೆ ಹೋಗ್ರಿ ನಾನು ಮಾಡ್ಕೊಳಕ್ಕೆ ಅಂತ ಮಾಡೋದು ನಾನು ಟೈಮ್ ಎಲ್ಲ ಬಿಟ್ಟು ನಿಮ್ದು ಅನಿಸ್ಕೊ ಅನಿಸ್ಕೋ ಬೇರೆ ಅನಿಸ್ಕೋಬೇಕಾ ಮಾಡೋದ ಏನು ಹೋಗ್ತೀನ ಅಷ್ಟ ಹಂಗೋದ್ರ ನಾನು ಅಷ್ಟು ಪ್ರತ್ಯಕ್ಷವಾದ ಸೂಕ್ಷತ್ವಾದ ಆತ್ಮದೃಷ್ಟಿಯನುಶೀಲನೋಪಲಕ್ಷ ನಾನು ಅನ್ನೋದು ಅದೇ ನಾನು ಅನ್ನುವ ಪ್ರೇಮವೇ ನಿಜವಾದ ಮೂಲ ಪ್ರೇಮ ಅಂತ ಎಲ್ಲಾ ಪ್ರೇಮಕ್ಕೂ ನಾನು ಅನ್ನೋದ್ರ ಪ್ರೇಮ ಎಲ್ಲೆಲ್ಲೆಲ್ಲಿ ಅದಕ್ಕೆ ಅನುಕೂಲವಾಗಿ ತೋರುತ್ತೆ ಅದೆಲ್ಲ ಪ್ರೇಮ ಹೋಗ್ತದೆ ಆ ವ್ಯಕ್ತಿ ಇರ್ಬೋದು ವಸ್ತು ಇರ್ಬೋದು ಅದು ಕ್ರಿಯೆ ಇರ್ಬೋದು ವಿಷಯ ಇರ್ಬೋದು ನಾನು ಅದಕ್ಕೆ ಅನುಕೂಲವಾದ ಅದೆಲ್ಲ ಇಷ್ಟವಾಗುತ್ತೆ ಈ ಟಾಪಿಕ್ ನನಗೆ ಇಷ್ಟ ಅಂತಾರೆ ಈ ಮನುಷ್ಯ ನನಗೆ ಇಷ್ಟ ಅಂತಾರೆ ಈ ಕ್ರಿಯೆ ನನಗೆ ಕೆಲಸ ಇಷ್ಟ ಅಂತಾರೆ ಈ ಪದಾರ್ಥ ನನಗೆ ಅಲ್ಲ ಅಲ್ಲಾಗ ಏನು ಹೇಳೋ ನಾನು ಅನ್ನೋ ಕೇಂದ್ರಕ್ಕೆ ಅದೆಲ್ಲ ಆ್ಯಡ್ ಆಗ್ತಾ ಇದೆ ನಾನು ಮಾತ್ರ ಅದೇ ಭಕ್ತಿಗೆ ನಾನು ಅನ್ನುವ ಒಂದು ಪ್ರೇಮ ಏನಿದೆ ಎಲ್ಲಿ ಬರುತ್ತೋ ಅಲ್ಲೇ ಹಾಗೆ ನನ್ನವನು ಪ್ರೇಮಕ್ಕಿಂತ ಅವನು ನೀನು ಅನ್ನೋ ಪ್ರೇಮಕ್ಕಿಂತ ನನ್ನವನು ಪ್ರೇಮ ಹತ್ರ ನನ್ನವನು ಅನ್ನೋ ಪ್ರೇಮಕ್ಕಿಂತ ನಾನು ಅನ್ನೋ ಪ್ರೇಮ ಇನ್ನೂ ಹತ್ರ ಅಲ್ಲಿ ಭಗವಂತನನ್ನ ಅಹಮಾತ್ಮ ಕೂಡ ಕೇಶ ಹೋಗ್ತಾ ನಾನು ತಗೋಬೇಕಂತೆ ಪರಮಾತ್ಮ ನಾನು ಅಂತ ಆತ್ಮಗೃಹಿ ತೆರವದು ತರೋದ ನಾನು ಪರಮಾತ್ಮನ್ನ ತಗೋಬೇಕಂತೆ ಅವನು ಹೇಳಿದ ನಾನು ತಗೋಬಾರ್ದು ಉತ್ಕೃಷ್ಟ ಪರಮಾತ್ಮ ನಿಕೃಷ್ಟ ಮಾಡ್ದಂಗಾಗತ್ತೆ ಎಲ್ಲಿ ಬಂತದ ಅಲ್ಲೇ ಆತ್ಮ ಸೂತ್ರದಲ್ಲ ತಗೋಬಾರ್ದು ಇಲ್ಲ ಕಣಯ್ಯ ನಾನು ತಗೊಂಡ್ರೆ ಪರಮಾತ್ಮ ಪ್ರಿಯವಾಗುವಷ್ಟು ಇನ್ಯಾವುದೂ ಪ್ರಿಯವಾಗಲ್ಲ ಮನೆಯಲ್ಲೂ ಎಷ್ಟು ಯಾರ ಮನೆ ಹೋದೆ ನಿನ್ನ ನಾನು ಅಂತ ಟ್ರೀಟ್ ಮಾಡಿದೆ ಅವರು ನಿಮ್ಗೆ ಎಷ್ಟು ಸಂತೋಷ ಆಗಿರುತ್ತ ಅಯ್ಯೋ ನೀನ್ ಬೇರೆ ನಾನು ಬೇರೆ ನಾನೇ ಕೂಡ ನಿನ್ನ ನಾನೇ ತಂದ್ಕೊಂಡ್ರೆ ಬಹಳ ಪ್ರೀತಿ ನೀನು ಸ್ವಲ್ಪ ಬೇರೆ ಅವನು ಇನ್ನೂ ಬೇರೆ ಇನ್ನು ದೂರ ಆಗತ್ತೆ ಅವನು ಬಂದಿದ್ದ ಅವನು ಹೋದ ಮಾಡ್ತಾನೆ ಪರಮಾತ್ಮ ನಾನು ಪ್ರೇಮ ಇಟ್ಕೊಳ್ಬೇಕಂತೆ ನಮಗೆ ಪರಮಾತ್ಮ ನಾನು ಪ್ರೇಮ ಇಟ್ಕೊಂಡ್ರೆ ಅಪಚಾರ ಒಂದು ಭಯ ಪರಮಾತ್ಮ ನೀನು ಪ್ರೀತಿಸಿದ್ರೆ ಚೆನ್ನಾಗಿರುತ್ತೆ ಅಂತ ತಪ್ಪು ಕಲ್ಪನೆ ಆ ಪ್ರೇಮದ ಸ್ವಭಾವವೇ ಗೊತ್ತಾಗಿಲ್ಲ ನಮ್ಗೆ ಪರಮಾತ್ಮನ ಅವನು ಪ್ರೇಮಿಸ್ಬೇಕಾ ಪರಮಾತ್ಮನ ನೀನು ಪ್ರೇಮಿಸ್ಬೇಕಾ ಅಪ ನನ್ನವನು ಪ್ರೇಮಿಸ್ಬೇಕಾ ಪರಮಾತ್ಮ ನಾನು ಪ್ರೇಮಿಸ್ಬೇಕಾ ನಾಲ್ಕು ತರಹ ಪ್ರೇಮ ಪರಮಾತ್ಮನಿಗೆ ಲೋಕದಲ್ಲಿ ಎಲ್ಲ ಕಡೆ ಇದೆ ನಾವು ನಮ್ಮ ದೇಹವನ್ನು ನಾನು ಪ್ರೇಮಿಸ್ತೀವಿ ನಮ್ಮ ದೇಹಕ್ಕೆ ಸಂಬಂಧಪಟ್ಟವ್ರು ನನ್ನವರು ಪ್ರೇಮಿಸ್ತೀವಿ ಸ್ವಲ್ಪ ದೂರದವ್ರನ್ನ ನೀನು ಪ್ರೇಮಿಸ್ತೀವಿ ಇನ್ನೂ ದೂರದವ್ರನ್ನ ಅವನು ಪ್ರೇಮಿಸ್ತೀವಿ ನಾಲ್ಕು ಪ್ರೇಮದಲ್ಲಿ ಯಾವ ಪ್ರೇಮ ಹಚ್ಚಿದ್ದೋ ಹತ್ತಿರದೋ ನಾನು ಪ್ರೇಮ ಹತ್ತಿದ್ದೆ ಆಗಿ ಭಗವಂತನನ್ನ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಅದೇ ಅಲ್ಲ ಸೂತ್ರ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಆಗಿಲ್ಲ ಸೂತ್ರ
ಯಾಕೆ ಅಸೂತ್ರ ನಿಂತಂದ್ರೆ ಆತ್ಮ ನಿಂತಲೇ ಕೂಗುತ್ತಾರೆ. ಹಾಗೆ ಉದಯ ಹಿಂಗೆ ಮಾಡಿಸ್ತಾರೆ ಕಾಯ ಶಾಸ್ತ್ರಕಾರರು, ಶಾಸ್ತ್ರವು ಮತ್ತು ಶಾಸ್ತ್ರಕಾರರು ಅವರು ಬ್ಯಾಟ್ರಿ ಇದು ರನ್ನಿಂಗ್ ಲೋ ನಾವು ಸ್ಟೇಬಲ್ ಆಗಿ ಕೋರಂದಕ್ಕೆ ಮುತ್ತಾಜು ಶ್ರೇಷ್ಠ. ಮುತ್ತಾಜುಗಳು ಹೊಂದುತ್ತಿದೆಯಾದ್ದರಿಂದಲೂ ವಿಷಯದಿಂದಾಗುವುದಕ್ಕೆ ಅನುಭವದ ಪದಗಳು ಎರಡಕ್ಕೂ ಆಶಯವಾಗಿ ಒಬ್ಬನೇ ಕರ್ತಿರಬೇಕು ಅಂತ. ಒಬ್ಬ ಕರ್ತೃ ಇದ್ದಾಗಲೇ ಸ್ಮೃತಿ ಹೊಂದುತ್ತೆ. ಯಾರು ನೋಡಿದ್ರೆ ಯಾರು ನೆನೆಸ್ಕೋಕ್ಕಾಗಲ್ಲಪ್ಪ, ನಾನು ನೋಡಿದ್ದಾದ್ರೆ ನಾನು ನೆನೆಸ್ಕೋಬಹುದು. ಅದರಿಂದ ಸ್ಪಷ್ಟವಾಗಿ ಒಬ್ಬನೇ ಎತ್ತೋಕ್ತ ಶರೀರೇ ಭಾವ ಶರೀರ ಧರ್ಮ ಉಪಲಬ್ಧಿರಿಗೇನ ಪ್ರಕಾರನೇ ಪ್ರತ್ಯುಕ್ತ ಹೇಳಿದ ಪೂರ್ವಕ್ಷಿ ಸ್ವಾಮಿ ಶರೀರ ಇದ್ದಾಗಲೇ ಅರಿವು ತೋರ್ಕೊಳ್ಳೋದೋ, ಶರೀರ ಇದೇ ಇದೆ ಅರಿವು ತೋರ್ಕೊಳ್ಳೋದಾ? ಅದನ್ನ ಅರಿವು ಶರೀರ ಧರ್ಮ ಅಂತ ಅಂದಿದ್ನಲ್ಲ, ಅದಕ್ಕೆ ನಾವು ಇದುವರೆಗೆ ವಂದನೆ ಮಾಡಿದ್ದ ಅದೇ ರೀತಿಯಿಂದ ಉತ್ಸಾಹ ಕೊಟ್ಟಂಗ ಆಯ್ತು ಕಣಯ್ಯ. ಮತ್ತೆ ಇದಕ್ಕೆ ಬೇರೆ ಉತ್ಸಾಹ ಕೊಡೋ ಅವಶ್ಯಕತೆ ಇಲ್ಲ. ಅಪಿಚ ಹೆಚ್ಚು ಪ್ರದೀಪಾದಿಷು ಉಪಕರಣೇಶು ಉಪಲಬ್ಧಿ ಧರ್ಮ ಏನು ಉಪಲಬ್ಧಿ ಭವತಿ. ದೀಪಾದಿ ಧರ್ಮ ಏನೋ ಆಗ್ಬಿಟ್ಟಿದೆ ಕಣ, ದೀಪ ಧರ್ಮ ದೀಪಾದಿ ಧರ್ಮ ಪ್ರದೀಪಾದಿ ಬರ್ಕೋಬೇಕು. ಪ್ರದೀಪಾದಿ ಇಲ್ಲ ಅಲ್ಲಯ್ಯ ಪೂರ್ವಕ್ಷಿ. ಒಂದು ದೀಪ ಇಟ್ಟರೋ ಅಥವಾ ಯಾವುದೋ ಒಂದು ಮಣಿ ಇಟ್ಟಾಗಲೋ ಏನೋ ಹೊಳೆ ಪದಾರ್ಥ ಇಟ್ಟಾಗ ಒಂದು ಕಾಣುತ್ತೆ. ನಿಜ ಬುಡ್ಡಿ ಇಟ್ಟರು, ಲೈಟ್ ಹಚ್ಚಿದ್ರು, ಏನು ಮಣಿ ಇಟ್ಟರು, ಯಾವುದೋ ಇಟ್ಟರು, ಅದರಿಂದ ಯಾವುದೋ ಒಂದು ಅರಿವು ಉಂಟಾಗತ್ತೆ ಉಂಟಾಗತ್ತೆ ಏನೋ ಅದು ಇದೆ, ಅದು ಆ ಅರಿವು ಉಂಟಾಗಲ್ಲ, ಅದು ಓಕೆ ಇರ್ಬಹುದು. ಈ ಅನ್ವಯದಿಂದ ಇಷ್ಟು ಮಾತ್ರ ಏನ್ ಮಾಡ್ತೀನಿ ನೀನು, ಆ ಅರಿವು ಅನ್ನೋದು ಪ್ರದೀಪಾದಿ ಧರ್ಮ ಅಂತ ಹೇಳ್ಬಿಟ್ಟಿಯಾ. ದೀಪ ಇದ್ದರೆ ಪದಾರ್ಥ ಕಾಣುತ್ತೆ, ದೀಪ ಇದ್ರೆ ಪದಾರ್ಥ ಕಾಣ, ಆದ್ರಿಂದ ಪದಾರ್ಥ ದೀಪ ಧರ್ಮ ಅಂದ್ಬಿಟ್ಟಿಯಾ. ಏನಕ್ಕ ಹುಚ್ಚ ಅಂತಾರೆ, ಪ್ರದೀಪ ಬೇರೆ ಪದಾರ್ಥ ಬೇರೆ ಅರಿವು ಬೇರೆ. ಅರಿವಿಗೆ ಪ್ರದೀಪದಿಂದ ಪದಾರ್ಥದ ಜ್ಞಾನವಾಗುವುದಾದರೂ ಪ್ರದೀಪ ಬೇಡೇ ಹೋದ್ರೆ ಆ ಪದಾರ್ಥ ಜ್ಞಾನ ಇಲ್ಲ ಅನ್ನೋ ಮಾತ್ರಕ್ಕೆ ಆ ಅರಿವಾಗಲಿ ಪದಾರ್ಥವಾಗಲಿ ಪ್ರದೀಪವೇ ಆಗಲ್ಲಪ್ಪ. ಪ್ರದೀಪ ಬೇರೆ ಪದಾರ್ಥ ಬೇರೆ ಅರಿವು ಬೇರೆ. ಏವಂ ಸತಿ ದೇಹ ಉಪಲಬ್ಧ ಭವತಿ ಅಸತಿ ಚ ನ ಭವತಿ ಇತಿ. ನ ದೇಹ ಧರ್ಮ ಬದುಕುಮ ಅರ್ಹತಿ. ನಾ ಬದುಕೋವ ನಾನೇ ಕೊಟ್ಟಿಲ್ಲ ಕಣ್ರಿ, ಏನ್ ಇವರು ಶುದ್ಧಾರ್ಥ ಬರುತ್ತೆ ಎಲ್ ನಭವತಿ ಇದೆಯಾ ಎಲ್ ನಭವತಿ ಇದೆ ಅಲ್ಲಯ್ಯ ಸತ್ಯ ದೇಹ ಉಪಲಬ್ಧಿ ಭವತಿ ಅದರಿಂದ ನಭವತಿ ಇಚಿ ಅಲ್ಲಿ ಒಂದು ವಾಕ್ಯ ನ ದೇಹ ಧರ್ಮ ಭವಿಸಬರ್ಹತಿ. ಅರಿವಿದ್ದಾಗ ದೇಹವಿದ್ದಾಗ ಅರಿವಾಗತ್ತೆ, ದೇಹವಿದ್ದೇ ಇದ್ದಾಗ ಅರಿವಾಗಲ್ಲ ಅಂತ. ಈ ಮಾತ್ರಕ್ಕೆ ಅರಿವು ದೇಹ ಧರ್ಮ ಅಂತ ಆಗಲ್ಲಪ್ಪ, ಯಾಕೆಂದ್ರೆ ಉಪಕರಣ ಮಾತ್ರ ಅಪಿ ಪ್ರದೀಪ ಮತ್ತು ದೇಹ ದೇಹೋಪಯೋಗೋಪತ್ತೆ. ಪ್ರದೀಪ ಹೇಗೆ ಉಪಕರಣವೋ ಅರಿಯೋದಕ್ಕೆ, ದೇಹವು ಉಪಕರಣ ಮಾತ್ರ, ಆತ್ಮನಿಗೆ ವ್ಯವಹಾರ ಮಾಡೋ ಉಪಕರಣ ಮಾತ್ರ ಅಂತ. ಆ ರೀತಿಯಿಂದಲೂ ದೇಹದ ಉಪಯೋಗ ಹೊಂದುತ್ತದೆ. ಆದ್ರಿಂದ ಅದು ಅಷ್ಟು ಮಾತ್ರಕ್ಕೆ ದೇಹದ್ದೇ ಅರಿವಾಗಬೇಕು, ದೇಹದ್ದೇ ಸ್ಪರ್ಚಾದಿಗಳಾಗಬೇಕು ಅನ್ನೋದು ಬರೋಲ್ಲ. ಉಪಕರಣ ಉಪಕರಣ ಸ್ಥಾನದಲ್ಲಿದೆ ಅಷ್ಟೇ, ಉಪಕರ್ತೃ ಸ್ಥಾನಕ್ಕೆ ಬರಲ್ಲ. ನಚ ಅತ್ಯಂತ ದೇಹಸ್ಯ ಉಪಲಬ್ಧು ಉಪಯೋಗೋಪಿ ಉದ್ದೇಶ್ಯದೆ. ಅತ್ಯಂತ ದೇಹಸ್ಯ ಉಪಲಬ್ಧು ಉಪಯೋಗ. ಪಾಯಿಂಟ್ ನಂಬರ್ ಟು ಇನ್ನೊಂದು ಹೇಳ್ತಾರೆ ಅಲ್ಲೇ ಅಷ್ಟೇ ಅಲ್ಲ ಕಣಯ್ಯ, ಪೂರ್ವಕ್ಷೆ ಅರಿವಾಗುವಾಗ ಅತ್ಯಂತವಾಗಿ ದೇಹದ ಉಪಯೋಗ ಇರೋದಿಲ್ಲ, ದೇಹ ಇದ್ದಾಗಲೂ ಅರಿವಾಗತ್ತೆ ತೋರಿಸ್ತೀನಿ. ಅರಿವಾಗಲು ಆಗಲ್ಲ ದೇಹ ಇರಲೇಬೇಕು, ದೇಹದ ಅರಿವು ಆಗೋದೇ ಇಲ್ಲ
ಇರೋದಿಲ್ಲ. ಹೇಗೆ ಅಂದ್ರೆ ನಿಶ್ಚಯ ಅಸ್ಮಿನ್ ದೇಹೇ, ಸ್ವಪ್ನೆ ನಾನಾ ವಿಧ ಉಪಲಬ್ಧಿ ದರ್ಶನ. ಅನ್ಕೊಂಡಿದೆ ದೇಹ, ಏನು ಚೇಷ್ಟೆ ಇಲ್ಲ. ಕನಸಿನಲ್ಲಿ ಆನೆ ನೋಡ್ತಾನೆ, ಹುಲಿ ನೋಡ್ತಾನೆ, ಬೆಟ್ಟ ನೋಡ್ತಾನೆ, ಬಂಧುಗಳನ್ನು ನೋಡ್ತಾನೆ, ಏನೇನೋ ವ್ಯವಹಾರ ನೋಡ್ತಾನೆ. ಅಲ್ಲಿ ಏನಿದೆ, ದೇಹವೂ ಇಲ್ಲ, ಕರಣವೂ ಇಲ್ಲ, ಆತ್ಮನೇ ನೋಡ್ತಾ ಇರ್ತಾನೆ. ವಾಸನಾಮಯವಾಗಿರ್ತಕ್ಕಂತಹ ವಿಷಯವನ್ನು ಆತ್ಮ ನೋಡ್ತಿರ್ತಾನೆ. ಅನುಭವ ಇದೆ, ಅಷ್ಟು ವಾಸನಾಮಯ, ಅದನ್ನು ಆತ್ಮ ನೋಡ್ತಿರ್ತಾನೆ. ದೇಹ ಏನಿದೆ ಅಲ್ಲಿ, ನಿಶ್ಚೇಷ್ಟೇಪಿ ಅಸ್ಮಿನ್ ದೇಹೇ ಸ್ವಪ್ನೆ ಧ್ಯಾನ ದೇವಿ ದೇಹ ಉಪಲಬ್ಧ. ದೇಹ ನಿಶ್ಚೇಷ್ಟವಾಗಿದ್ದಾಗಲೂ ಸ್ವಪ್ನದಲ್ಲಿ ಅಂದ್ರೆ ಮಲಗಿದ್ದಾನೆ, ಮಲಗಿದ್ದಾಗ ನಿಶ್ಚೇಷ್ಟಾಗಿ ಕನಸು ಕಾಣ್ತಾ ಇದ್ದಾನೆ. ಕನಸು ಕಾಣ್ತಾ ಇದ್ದಾಗ ಅಲ್ಲಿ ನಾನಾ ವಿಧವಾದ ಉಪಲಬ್ಧಿ, ನಾನಾ ಪ್ರಕಾರವಾದ ತೋರಿಕೆ ಅನ್ನೋದು ಕಂಡಿದೆ. ತಸ್ಮಾನ್ ಅನವತ್ಯಂ ದೇಹ ಸಾಧ್ಯ. ಆದ್ದರಿಂದ ದೇಹ ವ್ಯತಿರಿಕ್ತನಾದ ಆತ್ಮನು ಇದಾನೆ ಅಂತ ನಾವು ಏನು ಪ್ರೂವ್ ಮಾಡ್ತಿದ್ದೀವಿ, ಶಾಸ್ತ್ರ ಏನು ಹೇಳ್ತಿದೆ, ಅಲ್ಲಿ ಏನು ದೋಷವಿಲ್ಲ, ಅದು ಸರಿಯಾಗಿದೆ. ಆತ್ಮ ಬೇರೆ, ದೇಹ ಬೇರೆ. ಇದು ವ್ಯವಹಾರ ದೃಷ್ಟಿಯಿಂದ ಆತ್ಮನಿಗೆ ದೇಹವು ಉಪಕರಣವಾಗಿದೆ, ವ್ಯವಹಾರ ಮಾಡೋದು ಸಾಧನವಾಗಿದೆ. ವ್ಯವಹಾರ ಪರಮಾರ್ಥ ದೃಷ್ಟಿಯಿಂದ ದೇಹ ಕಲ್ಪಿತ, ದೇಹ ಇಲ್ಲೇ ಇಲ್ಲ. ನೀ ಇಚ್ಛಾ ಜ್ಞಾನ ಮುಕ್ತ ಸಕರಿಗೆ ದತ್ತು ಚೇತಿ ಕಲ್ಪಿತ ಶಕ್ತಿ ಮಹಾಸಿದ್ಧಾಂತ ಬೇಕು. ವ್ಯವಹಾರ ದೃಷ್ಟಿಯಿಂದ ದೇಹ ಇದೆ ಒಪ್ಕೊಂಡ್ರು, ಆ ದೇಹ ಆತ್ಮನಿಗೆ ಸಾಧನವೇ ಹೊರತು ದೇಹವೇ ಆತ್ಮವಲ್ಲ, ಅರಿವೇ ದೇಹದ್ದೇ ಅಲ್ಲ. ಅಲ್ಲ, ದೇಹಾಂತರಕ್ಕೆ ಸಂಚಾರ ಮಾಡ್ತಾವ ಆತ್ಮ, ದೇಹಾಂತರಕ್ಕೆ ಸಂಚಾರ ಮಾಡುವಾಗ ಎಲ್ಲಿದೆ ದೇಹ? ಸ್ವರ್ಗಕ್ಕೆ ಹೋಗುವಾಗ ಈ ದೇಹದಿಂದ ಹೋಗ್ತಾನ? ಸ್ವರ್ಗಕ್ಕೆ ಹೋಗುವ ಜೀವ ಅವನು ಈ ದೇಹ ಬಿಟ್ಟು ಹೋಗ್ತಾನೆ. ಹಾಗಾಗಿ ಅವನು ವ್ಯತಿರಿಕ್ತನಾಗಿದ್ದೆ ತಾನೆ ಹೋಗಕ್ಕಾಗೋದು. ಅವನು ದೇಹ ರೂಪದವನೇ ಆಗಿಬಿಟ್ರೆ ದೇಹವನ್ನು ಸಮೇತ ಹೋಗ್ಬೇಕಾಗಿತ್ತು. ದೇಹ ಬಿಟ್ಟು ಹೋಗ್ತಾನೆ, ಪುಣ್ಯ ಪಾಪ ತಗೊಂಡು ಹೋಗ್ತಾನೆ. ಅಂದ್ರೆ ಪುಣ್ಯ ಪಾಪ ಒಬ್ಬಕ್ಕೆ ಹೋಗೋದು ಪಾಪವನ್ನು ಬಿಟ್ಟು ಹೋಗ್ತಾನೆ, ಪುಣ್ಯ ಮಾತ್ರ ತಗೊಂಡು ಹೋಗ್ತಾನೆ. ಯಾಕೆಂದ್ರೆ ಪುಣ್ಯಮೇ ಓಂ ಗಚ್ಚಿದಿ ಹವಿ ದೇವಾನ್ ಪಾಪಂ ಗಚ್ಚುತಿ ವಾಕ್ಯ. ಪಾಪವು ದೇವತೆ ಹತ್ತಕ್ಕೆ ಸುಳಿಯೋದಿಲ್ಲ, ಪುಣ್ಯವೇ ಹೋಗೋದು. ಬಹಳ ಪುಣ್ಯ ರಾಶಿ ಆದಿತ್ಯ ಪುಣ್ಯಸ್ಯ ಉತ್ಸಾಹ, ಪುಣ್ಯದ ಶಿಶು, ಪುಣ್ಯದ ಮಗು ಇದು. ಅದೇಂತಲ್ಲ ಎನರ್ಜಿ ಮೋಟಾರ್ ಸರ್ವಿಸ್ ಅನ್ನೋಗೆ ಪುಣ್ಯದ ರಾಶಿ ಆದಿತ್ಯ. ಹಾಗಾಗಿ ದೇಹ ವ್ಯತಿರಿಕ್ತವಾಗಿ ದೇಹವು ಅರಿವು ಕಂಡು ಬಂದಿದೆ. ಮಲಗಿದ್ದಾಗ ಈ ದೇಹ ನಿಶ್ಚೇಷ್ಟವಾಗಿದ್ದಾಗ ದೇಹ ಕಂಡು ಬಂದಿದೆ. ಕೇಳ್ತಾ ಇದೆ ಅಮ್ಮ ಗುರುಗಳೇ, ಲೋಕಾಯುತರು ಆ ಸ್ವಪ್ನಾವಸ್ಥೆನ ಯಾವ ರೀತಿ ನೋಡ್ತಾರೆ, ಮತ್ತೆ ಅವರು ಇಲ್ಲಿ ದೇಹ ಇದ್ದಾಗ ಮಾತ್ರ ಅರಿವು ಅನ್ನೋದು, ಅಲ್ಲಿ ದೇಹ ಇಲ್ಲ ಅನ್ನೋದು ಅವ್ರು ಹೇಗೆ ಸ್ವಪ್ನಕ್ಕೆ ಅವರಿಗೆ? ಅವರು ಸ್ವಪ್ನವನ್ನ ಬರೀ ಮನೋರಸ ಅಂತ ಹೇಳ್ತಾರೆ. ಈ ದೇಹದಲ್ಲಿ ಹೇಗೆ ಮನೋರಸ ಬರುತ್ತೆ ಎಚ್ಚರದಲ್ಲಿದ್ದಾಗ, ಆ ರೀತಿ ಮನೋರಸ ಏನೋ ಕಲ್ಪಿಸ್ಕೊಳ್ತಾರೆ ಅಷ್ಟೇ ಮನಸ್ಸಿನಲ್ಲಿ. ಆ ಮನಸ್ಸಿಂದಲೇ ಧರ್ಮ ಮನಸ್ಸೇ ಅರಿಯೋದು ಅಂತಂತಾರೆ. ಮನಸ್ಸು ದೇಹದಲ್ಲೇ ಇರೋದು, ದೇಹದ್ದೇ ಧರ್ಮ ಮನಸ್ಸು. ಆ ಮನಸ್ಸಿನ ಎಚ್ಚರದಲ್ಲಿ ಹೇಗೆ ಮನೋರಸ ಮಾಡ್ಕೊಳ್ತಾನೋ, ಎಷ್ಟೆಷ್ಟೋ ಬೈಕಿಗಳನ್ನು ಎಚ್ಚರದಲ್ಲಿ ನಿಂತ್ಕೊಂಡಿರ್ತಾನೆ, ಎಚ್ಚರದಲ್ಲಿ ಈಡೇರಿರೋದಿಲ್ಲ, ಆ ಈಡೇರಿಸ್ಕೊಳಿಸ್ಕೊಳ್ಳಿ ಕನಸಿನಲ್ಲಿ ಅದನ್ನೆಲ್ಲ ಮಾಡ್ಕೊಳ್ತಾನೆ ಅಂತಂತಾರೆ. ದೇಹ ಇಂದ್ರಿಯ ಎರಡೂ ಆಗತ್ತ ಅವಾಗ ಅವ್ರ ಪ್ರಕಾರ. ಅಲ್ಲಲ್ಲ, ಮನಸ್ಸಲ್ಲಿ ಅಂತ ಒಪ್ತಾರೆ, ಅದೇ ಮನಸ್ಸು ಆತ್ಮ ಬಿಟ್ಟು ದೇಹ ಬಿಟ್ಟಿದೆ ಅಂತ ಅಲ್ಲ. ಅವರು ಮನಸ್ಸು ದೇಹದಲ್ಲೇ ಇರ್ತಕ್ಕಂತಾರೆ, ದೇಹದ ಒಂದು ಪಾರ್ಟ್ ಅಂತಾರೆ. ತಸ್ಮಾರ್ ಅದರಿಂದ ದೇಹ ವ್ಯತಿರಿಕ್ತವಾದ ಆತ್ಮಸ್ಥಿತ್ತ ಏನು ದೋಷವಾಗುವುದಿಲ್ಲ. ಇದು ಇದು ಪ್ರಸಂಗ ಬಂದಂತಹ ವಿಚಾರ, ಇದು ಆತ್ಮಾಸ್ತಿತ್ವ ವಿಚಾರ, ದೇಹಕ್ಕಿಂತ ಬೇರೆ ಆಗಿರೋ ಪ್ರಸಂಗ ಇದು. ಆದ್ರೆ ಇದು ಮೂರನೇ ಅಧ್ಯಾಯ, ಮೂರನೇ ಪಾದ ಭೂಮಿಸಂಹಾರ ಅಧ್ಯಾಯವಾದ್ರಿಂದ ಮತ್ತೆ ಅಂಗಾವಬದ್ಧ ಶುರು ಮಾಡ್ತಾರೆ. ಇದು ಕರ್ಮಾಂಗವಾದ ಉಪವಾಸಗಳು ಎಲ್ಲವನ್ನೂ ತಗೋಬೇಕಾ, ಅದ್ರ ಕೆಲವನ್ನು ತಗೋಬಹುದು, ಕೆಲವನ್ನು ಬಿಡಬಹುದಾ, ಈ ಚರ್ಚೆಗೆ ಮತ್ತೆ ಶುರು ಮಾಡ್ತಾರೆ ನಾಳೆ 9 ಗಂಟೆ.